ಸಲಾಡ್ ಹಲಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕರ್ತನಾದ ಕ್ರಿಸ್ತ ನಾಮದಲ್ಲಿ ನಾನು ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ಈ ದಿನ ಶುಕ್ರವಾರ ಮೆಡಿಟೇಷನ್ ಆನ್ ವರ್ಡ್ ಆಫ್ ಗಾಡ್ ಎಂಬುವಂಥ ಅಂದರೆ ದೇವರ ವಾಕ್ಯವನ್ನು ಧ್ಯಾನಿಸುವಂಥದರ ಪ್ರಾರ್ಥನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ ನಾವು ಪ್ರಾರ್ಥನೆಯಿಂದ ಈ ಒಂದು ಪ್ರೇಯರನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ ತಂದೆ ಯಾವಾಗ ಯಾವಾಗ ನಾವು ಅಪ್ಪ ಎಂಬುದಾಗಿ ಕರೀತೆವೋ ಈಗೋ ಇದ್ದೇನೆ ಎಂಬುದಾಗಿ ನಮಗೆ ಯಾವಾಗಲೂ ಪ್ರಸನ್ನನಾಗಿರುವಂಥ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ ಈಗಲೂ ನಮ್ಮ ಸಂಗಡ ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥದರ ಮಹತ್ವವೇನು ಅದನ್ನು ಹೇಗೆ ಮಾಡಬೇಕು ಏನನ್ನು ನಾವು ಧ್ಯಾನ ಮಾಡಬೇಕು ಎಂಬುದಾಗಿ ಸ್ವಾಮಿ ಈ ಸಂಗತಿಗಳನ್ನು ನಾವು ಸತತವಾಗಿ ನಾವು ಅಭ್ಯಸಿಸ್ತಾ ಬರ್ತಿರುವಾಗ ಪವಿತ್ರಾತ್ಮ ದೇವರೇ ಅನೇಕರು ಆನ್ಲೈನಲ್ಲಿ ಈ ಒಂದು ಪ್ರಾರ್ಥನೆಗೆ ಜಾಯಿನ್ ಆಗುವಂತೆ ನೀನು ನಟಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಯಾರ್ಯಾರು ಜಾಯಿನ್ ಆಗ್ತಿದ್ದಾರೋ ಕಂಟಿನ್ಯೂ ಆಗಿ ಪ್ರತಿ ಶುಕ್ರವಾರ ಸ್ವಾಮಿ ಕರ್ತನೆ ನೆನಪಿನಿಂದ ಈ ಒಂದು ಕೂ ಕರ್ತನೆ ಕಾರ್ಯಕ್ಕೆ ಪ್ರತಿಯೊಬ್ಬರು ಜಾಯಿನ್ ಆಗುವ ಹಾಗೆ ನೀನು ನಟಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ಈಗಲೂ ಮುಂದಿರುವಂಥ ಭಾಗವನ್ನೆಲ್ಲ ನಿನಗೆ ಕೆಗುಪ್ಪಿಸ್ಕೊಳ್ತೇನೆ ನಮ್ಮನ್ನು ನಜಿಸಯ್ಯ ನಮ್ಮ ಸಂಗಡ ಮಾತನಾಡು ನಮ್ಮ ಹೃದಯಗಳನ್ನು ತೆರೆ ಸ್ವಾಮಿ ಇದರಲ್ಲಿ ನಾವು ಕರ್ತನೆ ಕಲಿಯುತ್ತಾ ಮುಂದಕ್ಕೆ ಹೋಗುವಂತೆ ಪವಿತ್ರಾತ್ಮನೇ ನೀನು ಬಲಪಡಿಸು ಇದರ ಪರಿಣಾಮಗಳನ್ನು ಇದರ ರಿಸಲ್ಟನ್ನು ಫಲಿತಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಅನೇಕರಿಗೆ ಸಾಕ್ಷಿಯಾಗುವಂತೆ ನೀನು ನಡೆಸಬೇಕೆಂಬುದಾಗಿ ನಿನ್ನ ಕೈಗೊಪ್ಪಿಸಿಕೊಳ್ತೇನೆ ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ ಆಮೇ ಹಲಲೂಯ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಈಗ ನಾವು ಎಂದಿನಂತೆ ಮೊದಲು ಕರ್ತನನ್ನು ಸ್ತೋತ್ರ ಮಾಡಿ ನಂತರ ದೇವರ ವಾಕ್ಯವನ್ನು ಇದರ ವಿಷಯವಾಗಿ ನಾವು ನೋಡಲಿಕ್ಕೆ ನಾವು ಹೋಗ್ತೇವೆ ಈಗ ಆದರ್ಶ್ ನಮ್ಮನ್ನು ಹಾಡಲ್ಲಿ ನಟಿಸುವವರಾಗಿರ್ತಾರೆ ശ്രയ നിനാശയ നീല എല്ലും നാളെ നീല പലവു നിന കോട്ടു നിന ദുർഗ നാളെ നീലേ നശ്രയാളേനാശയ എല്ല നാ നനേ ഹേ ജീവമാനവും ഇന്നെ ബയസുവേ നന്നെസുവേ ഇന്നെ ഹുക്കുവേ നീവമാനവും നിന്നെ ബയസുവേ നന്നെ സുവേ It's the way. It's the way. It's the way. Darling, that's the way. It's way. It's the way. the Darling, that's the way.

ನಿನ್ ಅಷ್ಟವು ಅದು ನನ್ನ ಕಾಯುವುದು ಕಷ್ಟದ ನಾ ನಾವು ಹೋದಳು ನಿನ್ ನಿಂದಿವ್ಯಾಸ್ತವು ನನ್ನ ಮೇಲ ಕೆಟ್ಟುವರು ನನ್ನ ಯಯದಲು ನಿನ್ ಕೃಪೆಯ ನೀಡುವೆ ವಾರ್ಗಾವ ಮಾಡುವೆ ನನ್ನೇ

with this sweet ಅವಮಾನಗಳು ನನಾಗೆ ಬಂದರು ನಿನ್ನ ವಾಕ್ಯ ನನ್ನನ್ನು ಉಚೀವಪಡಿಸುವುದು ಈ ಲೋಕದ ಎಣಿಕೆಯಲ್ಲಿ ನಾನೆಲ್ಲ ಇದ್ದರು ನಿನ್ನ ಯ ನನಪಲ್ಲಿ ನಾನಿರುವೆಂದು ನಿಂದೆ ಅವಮಾನಗಳು ನನಗೆ ಬಂದರು

ಹಲಲು ಯಾ ಕರ್ತನಾಮಕ್ಕೆ ಸ್ತೋತ್ರ ನಾವು ಕರ್ತನನ್ನು ಸ್ತೋತ್ರ ಮಾಡಿದೆವು ಈಗ ದೇವರ ವಾಕ್ಯವನ್ನು ಸ್ವಲ್ಪ ನಾವು ಧ್ಯಾನ ಮಾಡಿ ನಂತರ ವಾಕ್ಯವನ್ನು ನಾವು ಕನ್ಫೆಷನ್ ಎಂಬುದಾಗಿ ಅರಿಕೆ ಎಂಬುದಾಗಿ ಹೇಳ್ತೇವೆ ಅಥವಾ ಅದನ್ನು ದೃಢಪಡಿಸಿಕೊಳ್ಳುವಂಥದ್ದು ಅಂತ ಹೇಳ್ತೇವೆ ಅದನ್ನು ಅಭ್ಯಾಸ ಮಾಡುವ ರೀತಿಯಲ್ಲಿ ನಾವು ಮಾಡುತ್ತಾ ನಾವು ಪ್ರಾರ್ಥನೆಯಲ್ಲಿ ಕೆಲವು ನಿಮಿಷ ನಾವು ಕಳೆಯುವವರಾಗಿರ್ತೇವೆ ನಾವು ಈ ಕಳೆದ ಕೆಲವು ತಿಂಗಳಿಂದ ಮೆಡಿಟೇಷನ್ ಆನ್ ವರ್ಗ್ ಆಫ್ ಗಾಡ್ ಎಂಬುದಾಗಿ ಈ ಒಂದು ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಮಾಡಿಕೊಂಡಿದ್ದೇವೆ ದೇವರ ವಾಕ್ಯ ಹೇಳುವಂಥ ಮೆಡಿಟೇಷನ್ ಅಥವಾ ಧ್ಯಾನ ಅಂದರೆ ಏನೆಂಬುದಾಗಿ ದೇವರ ವಾಕ್ಯ ಸತ್ಯವೇದ ಹೇಳ್ತೈತೆ ಅದನ್ನು ಯಾವ ರೀತಿ ಮಾಡಬೇಕು ಯಾಕಾಗಿ ಮಾಡಬೇಕು ಅದರ ಫಲಿತಗಳೇನು ಅಥವಾ ಏನನ್ನು ನಾವು ಧ್ಯಾನ ಮಾಡಬೇಕು ಎಂಬುದಾಗಿ ಈ ಸಂಗತಿಗಳ ಕುರಿತು ಪ್ರತಿವಾರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪವಿತ್ರಾತ್ಮ ನಮ್ಮ ನಡೆಸಿದ ರೀತಿಯಲ್ಲಿ ನಾವು ಅದನ್ನು ತಿಳ್ಕೊಳ್ತಾ ನಾವು ಬರ್ತಾ ಇದ್ದೇವೆ ನಾನು ಹೇಳ್ತೇನೆ ಒಂದು ಶುಕ್ರವಾರ ಇದರಲ್ಲಿ ಜಾಯ್ನ್ ಆಗೋದು ಒಂದು ಶುಕ್ರವಾರ ಬಿಡುವಂಥದ್ದು ನಾನು ಖಂಡಿತವಾಗಿ ಹೇಳ್ತೇನೆ ಅದು ಯಾವ ಫಲಿತವನ್ನು ತರಲಿಕ್ಕಾಗಲ್ಲ ಅದು ಸ್ವಲ್ಪ ಮಟ್ಟಿಗೆ ಪ್ರಯೋಜನ ತರ್ಬೋದು ಅಷ್ಟೇ ಆಗಲಿ ಪರಿಪೂರ್ಣವಾಗಿ ನಮ್ಮನ್ನು ಅದು ಅದ್ಭುತವಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗಲ್ಲ ಯಾವುದರಲ್ಲೇ ಆಗಲಿ ಒಂದು ಕಾನ್ಸ್ಟ್ಯಾಂಟ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಕಾನ್ಸಿಸ್ಟೆನ್ಸಿ ಅಂತ ಹೇಳ್ತೇವೆ ಅದು ಬಹಳ ಪ್ರಾಮುಖ್ಯ ನಾವು ಈಗ ಮೆಡಿಟೇಷನ್ ಆನ್ ವರ್ಗಫ್ಟ್ ಗೊತ್ತಿಲ್ಲ ಎಂಬುದಾಗಿ ಪ್ರಾರ್ಥನೆಯಲ್ಲಿ ಪ್ರತಿ ಶುಕ್ರವಾರ ತಪ್ಪದೇ ಭಾಗವಹಿಸ್ತಾ ಆ ದಿನ ನಾವೇನೇನು ಸಂಗತಿಗಳನ್ನು ತಿಳ್ಕೊಂಡಿರ್ತೇವೋ ಅದು ಪ್ರತಿದಿನ ನೆನಪು ಮಾಡಿಕೊಳ್ತಾ ಮತ್ತು ಅವತ್ತು ಮಾಡಿರುವಂಥ ಒಂದು ದೇವರ ವಾಕ್ಯದ ಅರಿಕೆಗಳನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇನ್ನೊಂದು ವಾರ ಬರುವ ತನಕ ಪ್ರತಿನಿತ್ಯ ಕೆಲವು ನಿಮಿಷ ಅವುಗಳನ್ನು ಅರಿಕೆ ಮಾಡುವುದರಲ್ಲಿ ನಾವು ಸಮಯ ಕಳೆಯುತ್ತಾ ಅವುಗಳನ್ನು ನಂಬುತ್ತಾ ನಾವು ಬರುವಾಗ ನಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಮಾರ್ಪಾಟನ್ನು ಫಲಿತಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತವರಾಗಿರ್ತೇವೆ ಇವತ್ತು ಸಹ ಮೆಡಿಟೇಷನ್ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಯಾಕಾಗಿ ಬೇಕು ಎಂಬುದಾಗಿ ಕೆಲವು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ ನಾವು ನೋಡ್ತೇವೆ ಧ್ಯಾನ ಅನ್ನುವಂಥದ್ದು ಯಾವುದನ್ನು ಬದಲಾಯಿಸ್ತೈತೆ ಯಾವುದಕ್ಕಾಗಿ ಅದು ಯಾವುದರ ಸಂಬಂಧವಾಗಿ ಎಂಬುದಾಗಿ ದೇವರ ವಾಕ್ಯ ಇದರ ವಿಷಯದಲ್ಲಿ ಏನು ಹೇಳ್ತೋ ನಾವು ನೋಡೋಣ ನಾವು ನೋಡ್ತೇವೆ ಯರ್ಮಿನ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಐದು ಆರು ಏಳು ಎಂಟು ವಚನಗಳಲ್ಲಿ ನಾವು ನೋಡುವಾಗ ದೇವರನ್ನು ನಂಬದ ನಂಬದೆ ಕೇವಲ ಮನುಷ್ಯ ಮಾತ್ರದಲ್ಲಿ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ಶಾಪಗ್ರಸ್ತನು ಎಂಬುದಾಗಿ ಐದು ಆರು ವಚನದಲ್ಲಿ ಹೇಳಲ್ಪಡ್ತಿದೆ ಆ ವ್ಯಕ್ತಿ ಹೇಗೆ ಇರ್ತಾನೆ ದೇವರನ್ನು ನಂಬದೆ ತನ್ನ ಮನುಷ್ಯನನ್ನೇ ಮನುಷ್ಯನ ಮೇಲೆ ತನ್ನ ನಂಬಿಕೆ ಇಟ್ಟಂಥ ವ್ಯಕ್ತಿ ಶಾಪಗ್ರಸ್ತನಾಗಿರ್ತಾನೆ ಮತ್ತು ಅವನ ಜೀವನ ಯಾವ ರೀತಿ ಸಂಗತಿಗಳಿಂದ ತುಂಬಿರ್ತೈತೆ ಎಂಬುದಾಗಿ ಸಹ ಆರನೇ ವಚನದಲ್ಲಿ ವಿವರಿಸಲ್ಪಟ್ಟಿರುವಂಥದ್ದು ನೋಡ್ತೇವೆ ನಂತರ ಏಳು ಎಂಟು ವಚನಗಳಲ್ಲಿ ನೋಡುವಾಗ ದೇವರಲ್ಲೇ ಭರವಸೆವಿಟ್ಟವನು ಯೋವನನ್ನು ಆಶ್ರಯವಾಗಿ ಮಾಡಿಕೊಂಡಂಥ ವ್ಯಕ್ತಿ ಹೇಗೆ ಆಶೀರ್ವಾದ ಭರಿತನಾಗಿರ್ತಾನೆ ಧನ್ಯನಾಗ್ತಾನೆ ಅವನ ಜೀವನ ಎಂಥ ಅದ್ಭುತವಾದ ರೀತಿಯಲ್ಲಿ ನಡೆಸಲ್ಪಡ್ತೇತೆ ಎಂಬುದಾಗಿ ಏಳು ಎಂಟು ವಚನಗಳಲ್ಲಿ ಅದರ ಕುರಿತು ಕೊಟ್ಟಂಥ ವಿವರಣೆಯನ್ನು ನಾವು ನೋಡ್ತೇವೆ ಒಂದು ಸಾರಿ ಆ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ ಯರ್ಮೆಯನ್ನು ಪುಸ್ತಕ ಹದಿನೇಳು ಅಧ್ಯಾಯ ಐದನೇ ಐದನೇ ವಚನದಿಂದ ನಾನು ಓದ್ತಾ ಹೋಗ್ತೇನೆ ಯೋಹೋವನು ಹೀಗನ್ನುತ್ತಾನೆ ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೋಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು ಶುಭ ಸಂಭವಿಸಿದರೂ ಅದನ್ನು ಕಾಣನು ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಜಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಹಲಲುಯ ಇಲ್ಲಿ ಎರಡು ಸಂಗತಿಗಳನ್ನು ನಾವು ನೋಡ್ತೇವೆ ಪ್ರಾರಂಭದಲ್ಲೇ ನಾನು ಹೇಳಿದೆ ಐದು ಆರು ವಚನ ಯಹೋವನನ್ನು ಬಿಟ್ಟು ಅಂದರೆ ದೇವರನ್ನು ಬಿಟ್ಟು ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಟ್ಟಂಥ ಮನುಷ್ಯನು ಯಾರು ಹೇಗಿರ್ತಾನೆ ಅವನ ಪರಿಸ್ಥಿತಿ ಏನಾಗ್ತೈತೆ ಎಂಬುದರ ಕುರಿತು ಹೇಳಲ್ಪಟ್ಟಿರುವಂಥದ್ದಾಗಿದೆ ಎರಡನೇ ಭಾಗ ನಾವು ನೋಡೋದಾದರೆ ದೇವರಲ್ಲಿ ಭರವಸೆ ಇಟ್ಟಂಥ ವ್ಯಕ್ತಿ ಏನಾಗ್ತಾನೆ ಎಂಬುದಾಗಿ ಅದರ ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ಲಿ ನಾವು ನೋಡ್ತೇವೆ ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ಜನ್ಮದವರನ್ನು ತನ್ನ ಭುಜವೆಲ್ಲವೆಂದು ತಿಳಿದು ಯೋಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ ಇಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಡುವಂಥ ವ್ಯಕ್ತಿ ಶಾಪಗ್ರಸ್ತನು ಯೋ ಅವನು ತೊರೆಯುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಎರಡನೇ ಭಾಗ ಅಂದರೆ ಏಳನೇ ವಚನ ಎಂಟನೇ ವಚನ ನೋಡುವಾಗ ಯೋಹೋವನ್ನು ಯಾರಿಗೆ ಭರವಸವಾಗಿದ್ದಾನೋ ಯಾವನು ಯೋಹೋವನಲ್ಲಿ ಅಂದರೆ ಪರಾತ್ಪರನಾದ ಸೃಷ್ಟಿಕರ್ತನಾದ ದೇವರಲ್ಲಿ ಭರವಸೆಯನ್ನು ಇತ್ತಿರ್ತಾನೋ ಅವನು ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ನಾವು ನೋಡ್ತೇವೆ ಇದು ಈ ಒಂದು ಎರಡು ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮನುಷ್ಯನು ಯಾವ ರೀತಿ ಸೃಷ್ಟಿಸಲ್ಪಟ್ಟಿದ್ದಾನೆ ಹೇಗೆ ಅವನು ಡಿಸೈನ್ ಮಾಡಲ್ಪಟ್ಟಿದ್ದಾನೆ ದೇವರಿಂದ ಅವನ ಜೀವ ಈ ಲೋಕದಲ್ಲಿ ಅವನ ಜೀವನ ಯಾವ ರೀತಿ ಅದು ಅದ್ಭುತವಾಗಿ ಆಶೀರ್ವಾದದಲ್ಲಿ ನಜಿಸಲ್ಪಡುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ದೇವರು ಮನುಷ್ಯನನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ ಆತನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ ತನ್ನ ಶ್ವಾಸವನ್ನು ಕೊಟ್ಟು ಅವನನ್ನು ಬದುಕುವಂತೆ ಆತನಾಗಿದ್ದಾನೆ ಅವನನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಇದೆಲ್ಲ ನೋಡುವಾಗ ಮನುಷ್ಯನನ್ನು ಉಂಟುಮಾಡಿದ್ದು ದೇವರೇ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ತನ್ನ ಜೀವದಿಂದವೇ ಮನುಷ್ಯನು ಜೀವಿಸುವಾತನಾಗಿದ್ದಾನೆ ಯಾಕಂದರೆ ತನ್ನ ಶ್ವಾಸವನ್ನು ಆತನು ಮನುಷ್ಯನ ಮೂಗಿನಲ್ಲಿ ಊದಿದಾಗ ಅವನು ಬದುಕುವಾತನ ಆದ ಎಂಬುದಾಗಿ ನಾವು ನೋಡ್ತೇವೆ ಆ ಶ್ವಾಸ ಬರೀ ನಮ್ಮ ಮೂಗಿನಲ್ಲಿ ಆಳುವಂಥ ಹೊರಗಡೆ ಆಕ್ಸಿಜನ್ ಗಾಳಿ ಎಂಬುದಾಗಿ ನಾವು ಅಂದುಕೊಳ್ತೇವೆ ಅಷ್ಟು ಮಾತ್ರವಲ್ಲ ಆ ಆಕ್ಸಿಜನನ್ನು ನಾವು ಸೇವಿಸಿ ಅದನ್ನು ನಮಗೆ ಜೀವವಾಯುವಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಅಲ್ಲಿ ದೇವರ ಜೀವ ಅನ್ನುವಂಥದ್ದು ಕೆಲಸ ಮಾಡ್ತೈತೆ ಎಂಬುದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಮನುಷ್ಯನು ದೇವರಿಂದ ಉಂಟು ಮಾಡಲ್ಪಟ್ಟಿದ್ದಾನೆ ದೈವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ ದೇವರ ಜೀವದಿಂದಲೇ ಅವನು ಜೀವಿಸುವಾತನು ಆಗಿದ್ದಾನೆ ಎಂಬುದಾಗಿ ಸ್ಪಷ್ಟವೇ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಆದ್ದರಿಂದ ಈ ಲೋಕದಲ್ಲಿ ಮನುಷ್ಯನ ಜಯಪ್ರದನಾಗಿ ಸಮಾಧಾನ ಪ್ರದನಾಗಿ ಆಶೀರ್ವಾದ ಭರಿತನಾಗಿ ಆಶೀರ್ವಾದ ನಿಧಿಯಾಗಿ ದೇವರವನನ್ನು ಹೇಗೆ ಮಾಡಿದ್ದಾನೋ ಅದರ ಪೂರ್ಣ ಮಟ್ಟದಲ್ಲಿ ಧನ್ಯನಾಗಿ ಅವನು ಬಾಳಬೇಕಾದರೆ ಅವನು ಅದು ದೇವರಲ್ಲಿ ಭರವಸೆದಿಂದ ಮಾತ್ರ ಅದು ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ ಯಾರಾದರೆ ದೇವರನ್ನು ತೊರೆದು ಬಿಡುತ್ತಾರೋ ದೇವರನ್ನು ಭರವಸೆಯಾಗಿ ಮಾಡಿಕೊಳ್ಳೋದಿಲ್ಲವೋ ಅಂತಹ ವ್ಯಕ್ತಿಗಳು ದೇವರ ವಾಕ್ಯ ಹೇಳ್ತೈತೆ ಅವನು ಶಾಪಗ್ರಸ್ತನು ಅದಿವಿಯಲ್ಲಿನ ಜಾಲಿಗೆ ಸಮಾನನು ಒಳ್ಳೆಯದು ಸಂಭವಿಸಿದರೂ ಅವನಿಗೆ ಅದು ಗೊತ್ತಾಗುವುದೇ ಇಲ್ಲ ಎಂಬುದಾಗಿ ಶಾಪಗ್ರಸ್ತವಾದ ಒಂದು ಗುಲಾಮತನದ ಫಲವಿಲ್ಲದಂಥ ಬರುಡಾದಂಥ ಜೀವಿತಕ್ಕೆ ಅವನ ಜೀವಿತ ಹೋಲಿಸಲ್ಪಟ್ಟಿರುವಂಥದ್ದಾಗಿದೆ ನಾವು ನೋಡ್ತೇವೆ ಇದರ ಅರ್ಥ ಏನು ಅಂತ ನಾವು ನೋಡುವಾಗ ನಾವೆಲ್ಲರೂ ಅಂದುಕೊಳ್ತೇವೆ ನಮ್ಮ ಎಲ್ಲ ಇಶ್ಯೂಸಲ್ಲಿ ಜೀವನದ ಪ್ರತಿಯೊಂದು ಸಂಗತಿಯಲ್ಲಿ ದೇವರು ಸಹಾಯ ಮಾಡ್ತಾನೆ ಎಂಬುದಾಗಿ ಆ ರೀತಿ ದೇವರನ್ನು ನಂಬಿ ಬದುಕುವಂಥದ್ದು ಎಂಬುದಾಗಿ ಅದು ಅದ್ಭುತವಾಗಿ ಅದು ಕರೆಕ್ಟಾದಂಥ ವಿಷಯವಾಗಿದೆ ಬಟ್ ಆದರೆ ಇಲ್ಲಿ ವಿಷಯ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ದೇವರ ವಾಕ್ಯ ಮಾತಾಡ್ತೈತೆ ಅದೇನೆಂದರೆ దేవర మేలు భరవసవిట్టు జీవించంధు ಅಂತ ಅಂತಂದರೆ ಅರ್ಥ ಏನು ಅಥವಾ ಮನುಷ್ಯ ಮಾತ್ರದವರಲ್ಲಿ ಭರವಸೆ ಅಂದರೆ ಅರ್ಥ ಏನಂದರೆ ಈಗ ನಾವು ನೋಡ್ತೇವೆ ನಾವೀಗ ಮನುಷ್ಯ ಇದ್ದೇವೆ ಈಗ ನಾನಿಲ್ಲಿ ನಾನು ನಿಂತಿದ್ದೇನೆ ಈಗ ನಾನು ನೋಡ್ತೇವೆ ನಾನು ನನ್ನ ಶರೀರ ನನ್ನ ದೇಹವನ್ನು ನೀವೆಲ್ಲರೂ ನೋಡುವಂಥವರಾಗಿದ್ದೀರಿ ಎಲ್ಲರಿಗೂ ಕಾಣುವಂಥದ್ದು ನನ್ನ ದೇಹ ಮಾತ್ರ ಅಲ್ವಾ ಆದರೆ ನಾವು ನೋಡ್ತೇವೆ ನಮ್ಮ ಆತ್ಮ ಎಂಬುದು ಒಂದಿದೆ ಈ ಆತ್ಮ ದೇವರಿಂದ ಉಂಟು ಮಾಡಲ್ಪಟ್ಟಿರುವಂಥದ್ದಾಗಿದೆ ಅಂದರೆ ಇಡೀ ನಮ್ಮ ನಾವೇ ದೇವರಿಂದ ಉಂಟು ಮಾಡಲ್ಪಟ್ಟವರಾಗಿದ್ದೇವೆ ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಂಗತಿ ಏನಂದರೆ ನಾನು ಎಂಬುವಂಥ ವ್ಯಕ್ತಿ ದೇವರಿಂದ ದೇವರ ಆತ್ಮನಿಂದ ಉಂಟು ಮಾಡಲ್ಪಟ್ಟಿದ್ದೇನೆ ನಾನು ಈ ಲೋಕದಲ್ಲಿ ಜಯಪ್ರದವಾಗಿ ಜೀವಿಸಬೇಕಂದ್ರೆ ದೇವರ ಜೀವದಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆದರೆ ಮನುಷ್ಯರಾದ ನಾವೇನು ತಿಳ್ಕೊಳ್ತೇವೆ ಅಂದರೆ ನಾನು ಮನುಷ್ಯ ನಾನು ಮನುಷ್ಯ ಮನುಷ್ಯ ನಾ ಅಂತೇಳಿ ನಮ್ಮ ಮನುಷ್ಯರಾದ ನಮ್ಮ ಬಲದಲ್ಲಿ ನಮ್ಮ ಶಕ್ತಿಯಲ್ಲಿ ನಮ್ಮ ಜ್ಞಾನದಲ್ಲಿ ನಮಗಿರುವಂಥ ಒಂದು ಏನಾದರೂ ಈ ಲೋಕದ ಪರಿಸ್ಥಿತಿಗಳಲ್ಲಿ ಅದರ ಅದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಅಥವಾ ನಮಗಿರುವಂಥ ಸಪೋರ್ಟ್ ಜನರ ಬಲ ಆಗಿರ್ಬೋದು ಅಥವಾ ಏನೇ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು ಅಥವಾ ಬಲಹೀನತೆಗಳಾಗಿರ್ಬೋದು ಇದ್ರ ಮೇಲೆ ಹಾತುಕೊಂಡು ಅಯ್ಯೋ ನಾನು ಇದ್ದವನು ಅಥವಾ ನಾನು ಇಲ್ಲದವನು ನಾನು ಬಲಹೀನ ಅಥವಾ ನಾನು ಬಲವಂತ ನನಗೆ ಎಜುಕೇಷನ್ ಉಂಟು ಅಥವಾ ನಾನು ಅನ್ಎಜುಕೇಟೆಡ್ಡು ಅಯ್ಯೋ ನಾನು ಬುದ್ಧಿ ಉಳ್ಳವನು ಅಥವಾ ನನಗೆ ಬುದ್ಧಿ ಇಲ್ಲದಂಥ ವ್ಯಕ್ತಿ ನಾನು ಆಗಿದ್ದೇನೆ ನಾನು ಬಡವ ಅಥವಾ ನಾನು ಶ್ರೀಮಂತ ಅಯ್ಯೋ ನನ್ನ ಜನ ಜನಬಲ ಇದೆ ಎಂಬುದಾಗಿ ಕೆಲವರಾದರೆ ನನಗೆ ಯಾರೂ ಇಲ್ಲ ಎಂಬುವಂಥ ಭಾವನೆ ಕೆಲವರಿಗಾದರೆ ಈ ರೀತಿ ತನ್ನ ಹೊರಗಡೆ ಜೀವನ ತನ್ನ ದೇಹ ತನ್ನ ಈ ಲೋಕದ ಐಡೆಂಟಿಟಿಯಲ್ಲಿ ಮನುಷ್ಯನು ತನ್ನನ್ನು ಗುರುತಿಸಿಕೊಂಡು ತಾನು ಇದು ಇಂಥದ್ದು ಎಂಬುದಾಗಿ ಆ ರೀತಿ ತನ್ನ ಶರೀರದಲ್ಲಿ ಮಾತ್ರ ಅಥವಾ ಕಾಣುವ ತನ್ನ ಈ ಲೋಕದ ಜೀವನ ಪರಿಸ್ಥಿತಿಗಳೇ ಮಾತ್ರ ಭರವಸವಿಟ್ಟು ಜೀವಿಸುವಂಥ ವ್ಯಕ್ತಿ ಶಾಪಗ್ರಸ್ತನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ ಆದರೆ ಏಳನೇ ವಚನಕ್ಕೆ ಬಂದಾಗ ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ ಯಾವನು ಯಹೋವನಲ್ಲಿ ಭರವಸೆವಿಟ್ಟಿದ್ದಾನೋ ಎಂಬುದಾಗಿ ಹೇಳುವಂಥದ್ದಾಗಿದೆ ಇದರ ಅರ್ಥ ಏನಂತ ಹೇಳುವಾಗ ಇವನು ತನ್ನ ಶರೀರದಲ್ಲಿ ಭರವಸೆವಿಟ್ಟಂಥ ವ್ಯಕ್ತಿಯಲ್ಲ ತನ್ನ ಶ ತಾನು ಶರೀರದಲ್ಲಿ ಈ ಲೋಕದ ಪರಿಸ್ಥಿತಿಗಳ ಮಧ್ಯದಲ್ಲಿ ತಾನು ಏನಾಗಿದ್ದಾನೆ ಎಂಬುದಾಗಿ ತನ್ನ ಮನುಷ್ಯ ಬಲದಲ್ಲಿ ಮನುಷ್ಯ ಜ್ಞಾನದಲ್ಲಿ ಮನುಷ್ಯ ಒಂದು ಪರಿಸ್ಥಿತಿಗಳಲ್ಲಿ ಅವನು ಬಿಡುವಂಥವನ ಆಗಿರುವುದಿಲ್ಲ ತಾನು ಯಾರಿಂದ ಉಂಟು ಮಾಡಲ್ಪಟ್ಟಿದ್ದಾನೋ ಯಾರ ಸ್ವರೂಪದಲ್ಲಿ ತಾನು ಉಂಟು ಮಾಡಲ್ಪಟ್ಟಿದ್ದಾನೋ ಯಾರ ಜೀವವು ತನಗೆ ಜೀವವನ್ನು ಕೊಟ್ಟಿರುವಂತೆಯೋ ಯಾರಿಂದ ತಾನು ಬದುಕುವಾತನಾಗಿದ್ದಾನೋ ದೇವರಲ್ಲಿ ಆ ದೇವರೇ ಈ ಜೀವನವನ್ನು ನಜಿಸ್ತಾನೆ ಇಲ್ಲಿ ಇದ್ದಾನೆ ನನ್ನಲ್ಲಿದ್ದಾನೆ ಆತನೇ ನನ್ನ ಆಧಾರವಾಗಿದ್ದಾನೆಂಬುದಾಗಿ ದೇವರಲ್ಲಿ ಭರವಸೆ ಬಿಟ್ಟು ಜೀವಿಸುವಂತಹ ಜೀವನ ಇನ್ನೊಂದಾಗಿದೆ ಪ್ರೇರೆ ನಾವು ನೋಡ್ತೇವೆ ಮೊದಲನೇ ಆದ ಪಾಪ ಮಾಡಿದ ಅಂತ ಹೇಳುವಾಗ ಅವನು ಏನು ಮಾಡಿದ ಅಂದ್ರೆ ತನ್ನಲ್ಲಿರುವಂತ ತನಗೆ ಜೀವವಾಗಿರುವಂತ ತನ್ನನ್ನು ಸೃಷ್ಟಿ ಮಾಡಿರುವಂತ ಓ ತನ್ನ ತನಗೆ ತನ್ನ ಆಶೀರ್ವಾದ ಮಾಡಿರುವಂತ ಆ ದೇವರನ್ನು ಆತನು ತೊರೆದು ಬಿಟ್ಟ ಕೇವಲ ತನ್ನ ಶರೀರದಲ್ಲಿ ಶರೀರ ಸಂಬಂಧವಾದ ತನ್ನ ಪರಿಸ್ಥಿತಿಗಳಲ್ಲಿ ಕಾಣುವ ಲೋಕದಲ್ಲಿ ತಾನು ಏನಾಗಿದ್ದಾನೋ ಅದರಲ್ಲಿ ತಾನು ಭರವಸೆವಿಟ್ಟು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ ಇದನ್ನೇ ದೇವರ ವಾಕ್ಯ ಹೇಳ್ತೈತೆ ಅವನು ಆತನು ಒಳ್ಳೆಯದರ ಕೆಟ್ಟದರ ಅರುವನ್ನು ಉಂಟು ಮಾಡಿದ ಅರುವನ್ನು ಉಂಟು ಮಾಡುವ ಮರದ ಹಣ್ಣನ್ನು ತಿಂದ ಎಂಬುದಾಗಿ ಅದರ ಅರ್ಥ ಆ ಆ ಮರದ ಹಣ್ಣನ್ನು ತಿಂದ ಅಂತೇಳುವಾಗ ಆತನು ಏನು ಮಾಡಿದ ಅಂದರೆ ತನ್ನ ಮನುಷ್ಯತ್ವದಲ್ಲಿ ತಾನು ಅಂದರೆ ತನ್ನ ಹ್ಯೂ ತನ್ನ ಮನುಷ್ಯ ಮನುಷ್ಯ ನೇಚರಲ್ಲಿ ಮನುಷ್ಯನ ಸ್ವಭಾವದಲ್ಲಿ ಆತನ ಶರೀರದಲ್ಲಿ ಆತನು ಭರವಸೆವಿಟ್ಟಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಯಾರಾದರೆ ಮನುಷ್ಯ ಮಾತ್ರದವರಲ್ಲಿ ಬಿಡ್ತಾನೋ ಅಥವಾ ಇನ್ನೊಬ್ಬರನ್ನು ಅಂದರೆ ಇನ್ನೊಬ್ಬ ಮನುಷ್ಯನನ್ನು ಹತ್ತುಕೊಳ್ಳುವಂಥದ್ದು ಕುರಿತು ನಾವು ಅಂದುಕೊಳ್ತೇವೆ ಬಟ್ ವಿಷಯವೇನೆಂದರೆ ಕೆಲವೊಮ್ಮೆ ನಮ್ಮನ್ನೇ ನಾವು ಆತುಕೊಳ್ತೇವೆ ನಮ್ಮ ಸ್ವಬುದ್ಧಿಯನ್ನು ನಮ್ಮ ಸ್ವಜ್ಞಾನವನ್ನು ತಮ್ಮ ನಮ್ಮ ಸ್ವಶಕ್ತಿಯನ್ನು ನಮ್ಮ ಸ್ವಶಕ್ತಿಯನ್ನು ಹಾತ್ಕೊಳ್ಳಿಕ್ಕೆ ಪ್ರಾರಂಭಿಸುವಾಗ ನಮ್ಮಲ್ಲಿ ಬಲಹೀನತೆಗಳು ಕಂಡುವಾಗ ಅದನ್ನು ಸಹ ನಾವು ಆತುಕೊಳ್ತೇವೆ ಅಯ್ಯೋ ನನ್ನ ಬಲಹೀನ ನಾನೇನು ಮಾಡಲಿಕ್ಕಾಗಲ್ಲ ಓಕೆ ಸ್ವಬಲ ಅಂತೇಳುವಾಗ ಬಲ ಇದ್ದರೆ ಓ ನನಗೆ ಈ ಬಲ ಉಂಟು ತೊಂದರೆ ಇಲ್ಲ ನಾನು ಬ್ರತಕ್ತೇನೆ ಎಂಬುದಾಗಿ ಬಲ ಇಲ್ಲದಿದ್ದರೆ ನನ್ನ ಬಲಹೀನ ನಾನು ಏನು ಆಗಲ್ಲ ಎಂಬುದಾಗಿ ಯಾರಾದರೂ ಜನ ಬಲ ನಮಗಿದ್ದರೆ ಓ ಇವರೆಲ್ಲ ನನಗಿದ್ದಾರೆ ನನಗೆ ನನಗೇನು ತೊಂದರೆ ಇಲ್ಲ ಎಂಬುದಾಗಿ ಒಂದು ವೇಳೆ ಅಂಥದ್ದು ನಮಗೆ ಕಾಣದೇ ಇರುವಾಗ ನಮಗೆ ದಿಕ್ಕಿಲ್ಲ ಯಾರೂ ಇಲ್ಲ ನಮಗೆ ಎಂಬುದಾಗಿ ಈ ರೀತಿಯಾದಂಥ ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿರ್ಬೋದು ಬಟ್ ಎರಡೂ ಸಹ ನಮ್ಮ ಶರೀರದ ಮೇಲೆ ಭರವಸೆ ಅಥವಾ ಕಾಣುವ ಲೋಕದ ಮೇಲೆ ಭರವಸೆ ಕಾಣುವ ಸಂಗತಿಗಳ ಮೇಲೆ ಭರವಸೆ ಓ ಭೌತಿಕವಾದ ವಿಷಯಗಳ ನಾವು ಹೊಂದಿಕೊಂಡಂಥ ಅಥವಾ ನಾವು ಹೊಂದಿಕೊಳ್ಳದೇ ಇರುವಂಥ ಭೌತಿಕ ವಿಷಯಗಳ ಮೇಲೆ ನಾವು ದೃಷ್ಟಿ ಹಾಯಿಸುವಂಥದ್ದು ಭರವಸೆವಿಡುವಂಥದ್ದು ಇದುವೇ ಆದಾಮನು ಮಾಡಿರುವಂಥ ಪಾಪವಾಗಿದೆ ಇದು ಈ ರೀತಿ ನಮ್ಮ ಮನುಷ್ಯ ಒಂದು ಜೀವದಲ್ಲಿ ಮನುಷ್ಯನ ಬಲ ಅಥವಾ ಬಲಹೀನತೆಯಲ್ಲಿ ಅಥವಾ ಕಾಣುವ ಪರಿಸ್ಥಿತಿಗಳಲ್ಲಿ ನಾವು ಯಾವಾಗಾದ್ರೂ ಭರವಸೆವಿಟ್ಟು ನಡೆಯಲಿಕ್ಕೆ ಪ್ರಾರಂಭಿಸ್ತೇವೋ ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ ಅದರ ಫಲಿತವೇನೆಂದರೆ ಶಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಅದು ಲಿಮಿಟೇಷನ್ಸ್ಗೆ ಒಳಗಾಗಿರುವಂಥ ಜೀವವಾಗಿದೆ ಅಲ್ಲಿ ದುಃಖ ಹಿಂಸೆ ಅಂದರೆ ಮನಸ್ಸಿಗಾಗುವಂಥ ಹಿಂಸೆ ಅಸಮಾಧಾನ ಗಲಿಬಿಲಿ ಆತಂಕ ಅಶಾಂತಿ ಅನೇಕ ಕೋಪ ಕ್ರೋಧ ಬೇಡದ ದುರಾಶೆಗಳು ಅನ್ಯಾಯ ಅಕ್ರಮ ಕ್ಷಮೆ ಇಲ್ಲದಂಥ ಪರಿಸ್ಥಿತಿ ದ್ವೇಷ ಹೊಟ್ಟೆ ಕಿಚ್ಚು ಇವೆಲ್ಲ ಭಯ ಆತಂಕ ಇವೆಲ್ಲದಕ್ಕೂ ಮನುಷ್ಯ ಇದರ ದೆಸೆಯಿಂದಲೇ ಒಳಗಾಗುವ ಆತನಾಗಿರ್ತಾನೆ ಆದರೆ ಸತ್ಯವೇದ ಹೇಳ್ತೈತೆ ಈ ರೀತಿ ಮನುಷ್ಯನು ತನ್ನ ಸ್ವಂತ ಬಲದಲ್ಲಿ ಆತುಕೊಳ್ಳುವುದಕ್ಕೆ ಸ್ವಂತ ಶಕ್ತಿಯಲ್ಲಿ ಆತುಕೊಳ್ಳುವುದಕ್ಕೆ ಸ್ವಂತ ಜ್ಞಾನದಲ್ಲಿ ಆತುಕೊಳ್ಳುವುದಕ್ಕೆ ಲೋಕದ ಪರಿಸ್ಥಿತಿಯಲ್ಲಿ ಆತುಕೊಳ್ಳುವುದಕ್ಕೆ ತನಗಿರುವಂಥ ಒಳ್ಳೆಯ ಸಂಗತಿಗಳಲ್ಲಿ ಆತುಕೊಂಡು ಜೀವಿಸಲಿಕ್ಕೆ ಆತನು ಕರೆಯಲ್ಪಟ್ಟಾತನಲ್ಲ ಅಥವಾ ಸೃಷ್ಟಿಸಲ್ಪಟ್ಟಾತನಲ್ಲ ಮನುಷ್ಯನು ಹೇಗೆ ಸೃಷ್ಟಿ ಮಾಡಿ ಮಾಡಲ್ಪಟ್ಟಿದ್ದಾನಂದ್ರೆ ದೇವರಿಂದ ಅವನು ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ ದೇವರು ಅವನಲ್ಲಿ ವಾಸಿಸುವ ಆತನ ಬಲವಾಗಿ ಜೀವವಾಗಿರುವ ಆತನಾಗಿದ್ದಾನೆ ಆ ದೇವರ ಮೇಲೆ ಭರವಸೆದಿಂದಲೇ ನನ್ನನ್ನು ಸೃಷ್ಟಿ ಮಾಡಿದ ಆತನೇ ನನ್ನ ಜೀವಾಧಾರವಾಗಿದ್ದಾನೆ ಆತನು ನನ್ನಲ್ಲಿದ್ದಾನೆ ಆತನಿಂದ ನಾನು ನಜಿಸಲ್ಪಡ್ತೇನೆ ಆತನೇ ನನ್ನ ಬಲ ಆತನೇ ನನ್ನ ಜೀವ ಆತನೇ ನನ್ನ ಶಕ್ತಿ ಆತನೇ ನನ್ನ ಜ್ಞಾನ ಆತನೇ ನನ್ನ ಪ್ರೀತಿ ಆತನೇ ನನ್ನ ಸಮಸ್ತ ಎಂಬುದಾಗಿ ತನ್ನನ್ನು ಸೃಷ್ಟಿ ಮಾಡಿರುವ ದೇವ ತನ್ನಲ್ಲಿ ಜೀವವಾಗಿರುವಂಥ ದೇವರನ್ನು ನಂಬಿ ಆ ತನ್ನಲ್ಲಿಯ ತನ್ನ ಐಡೆಂಟಿಟಿಯನ್ನು ತಗೊಂಡು ಜೀವಿಸುವಂಥ ಜೀವಿತದ ಕುರಿತು ದೇವರ ವಾಕ್ಯ ಹೇಳ್ತತೆ ನಂಬಿಕೆಯ ಜೀವಿತ ದೇವರಲ್ಲಿ ಭರವಸೆವಿಟ್ಟಂಥ ಜೀವಿತ ಎಂಬುದಾಗಿ ಈ ರೀತಿ ಯಾರಾದರೆ ದೇವರನ್ನು ಭರವಸೆ ಮಾಡಿಕೊಂಡು ಜೀವಿಸ್ತಾನೋ ದೇವರ ವಾಕ್ಯ ಹೇಳ್ತೈತೆ ಅವನು ಧನ್ಯನು ಎಂಬುದಾಗಿ ಅವನು ಧನ್ಯನು ಅವನ ಆಶೀರ್ವಾದ ಭರಿತನು ಎಂಬುದಾಗಿ ಸತ್ಯವೇದ ಆಶೀರ್ವದಿಸಲ್ಪಟ್ಟವನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ ಅಲ್ಲೂಯ್ಯ ಇವತ್ತು ನಾವು ಈ ಸಂಗತಿ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ನೋಡ್ತೇವೆ ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೇವೆ ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದೇವೆ ಪಾಪ ಪರಿಹಾರವನ್ನು ಹೊಂದಿದ್ದೇವೆ ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಅಂತ ಹೇಳುವಾಗ ಅದರ ಅರ್ಥ ಏನು ಎಂಬುದಾಗಿ ನಾವು ನೋಡುವಂಥದ್ದಾದರೆ ಯೇಸುವನ್ನು ನಂಬುವಂಥದ್ದಂದರೆ ಅಲ್ಲಿ ಏನಾಗಿದೆ ಅಂದರೆ ನಾನಿನ್ನ ನಾನು ಶರೀ சரீரம் வரணும் நம்புவதில்லை ಕಾಣುವ ಲೋಕದ ಮೇಲೆ ನನ್ನ ಭರವಸೆಯನ್ನು ಇಡುವುದಿಲ್ಲ ನನ್ನ ಸ್ವಶಕ್ತಿ ಮೇಲೆ ಸ್ವಬುದ್ಧಿ ಮೇಲೆ ಸ್ವಜ್ಞಾನದ ಮೇಲೆ ನಾನು ನನ್ನ ಭರವಸೆಯನ್ನು ಇಡುವುದಿಲ್ಲ ಅಥವಾ ನನ್ನ ಬಲಹೀನತೆ ಆಗಿರ್ಬೋದು ನನ್ನ ನಿಶ್ಶಕ್ತಿ ಆಗಿರ್ಬೋದು ದಿಕ್ಕಿಲ್ಲದಂಥ ಪರಿಸ್ಥಿತಿ ಆಗಿರ್ಬೋದು ಈವೇನ್ ಅದನ್ನು ಸಹ ನಾನು ಓ ಇದಿಲ್ಲಲ್ಲ ಎಂಬುದಾಗಿ ಅದನ್ನು ಆತುಕೊಳ್ಳಕ್ಕೋಗಿ ನಾನು ಭಯಪಡುವವನಾಗಿ ಇರುವುದಿಲ್ಲ ಒಟ್ಟಾರೆ ಶರೀರವನ್ನು ನಾನು ಭರವಸೆವಾಗಿ ಮಾಡಿಕೊಳ್ಳುವುದಿಲ್ಲ ಕಾಣುವ ಲೋಕವನ್ನು ಕಾಣುವ ವಸ್ತುಗಳನ್ನು ಕಾಣುವ ಸಂಗತಿ ಿಗಳನ್ನು ನನಗಿರುವಂಥದ್ದಾಗಲಿ ಇಲ್ಲದೇ ಇರುವಂಥದ್ದಾಗಲಿ ಇದರ ಬಗ್ಗೆ ನಾನು ನಾನು ಲಕ್ಷ್ಯ ಉಳ್ಳಾತನು ನಾನು ಆಗಿರುವುದಿಲ್ಲ ಎಂಬುದಾಗಿ ಅದರ ಪಾಲಿಗೆ ನಾವು ಸತ್ತವರಾಗಿ ಅದರಿಂದ ಬಿಡುಗಡೆ ಹೊಂದಿದವರಾಗಿ ಇನ್ನು ನಾನು ನನ್ನನ್ನು ಸೃಷ್ಟಿ ಮಾಡಿದಾತನು ದೇವರೇ ನಾನು ಆತನ ಹೋಲಿಕೆಯಲ್ಲಿ ಆತನ ಮೂಲಕ ಸೃಷ್ಟಿಸಲ್ಪಟ್ಟಿದ್ದೇನೆ ಆತನ ಜೀವ ನನ್ನಲ್ಲಿದೆ ಆತನ ಜೀವದಿಂದಲೇ ನಾನು ಜೀವಿಸುವಂಥ ವ್ಯಕ್ತಿಯಾಗಿದ್ದೇನೆ ಆದ್ದರಿಂದ ನನ್ನನ್ನು ಬದುಕಿಸುವಂಥ ನನ್ನನ್ನು ಈ ಲೋಕದಲ್ಲಿ ಜಯಶಾಲಿಯನ್ನಾಗಿ ಮಾಡುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನನ್ನನ್ನು ನಡೆಸುವಂಥ ನನ್ನಲ್ಲಿರುವ ದೇವರ ಜೀವದ ಮೇಲೆ ಕ್ರಿಸ್ತನ ಮೇಲೆ ನಾನು ಭರವಸೆವಿಟ್ಟು ಮುಂದಕ್ಕೆ ಹೋಗ್ತೇನೆ ಎಂಬುದಾಗಿ ಆ ಆ ಒಂದು ದೈವ ಜ್ಞಾನಕ್ಕೆ ದೇವರ ಸಂಕಲ್ಪಕ್ಕೆ ನಾವು ತೀರ್ಮಾನ ಪೂರ್ವ दू ಬುದ್ಧಿಪೂರ್ವಕವಾಗಿ ತಿರುಗಿಕೊಂಡಿರುವಂಥದ್ದೇ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿರುವಂಥದ್ದಾಗಿದೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿರುವಂಥದ್ದಾಗಿದೆ ಆದ್ದರಿಂದ ಯಾರ್ಯಾರು ನಾವು ಯೇಸು ಸ್ವಾಮಿಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದವರಾಗಿದ್ದೇವೋ ನಾವು ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಡುವುದರಿಂದ ಬಿಡುಗಡೆ ಹೊಂದಿದವರಾಗಿದ್ದೇವೆ ನಾನು ಈಗಾಗಲೇ ಹೇಳ್ತಿದ್ದೇನೆ ಮನುಷ್ಯ ಮಾತ್ರದವರಂದರೆ ಇನ್ನೊಬ್ಬ ಮನುಷ್ಯನು ಇನ್ನೊಬ್ಬ ಸಂಗತಿಗಳು ಎಂಬುದಾಗ ಮಾತ್ರವಲ್ಲ ಅದು ಸಹ ಹೌದು ಅದೇ ಸಮಯದಲ್ಲಿ ನಮ್ಮ ಸ್ವಂತ ಬಲ ನಮ್ಮ ಸ್ವಂತ ಜ್ಞಾನ ನಮ್ಮ ಸ್ವಂತ ಬಲಹೀನತೆ ಇದು ಯಾವುದನ್ನು ಸಹ ನಾವು ಆಧಾರ ಮಾಡಿಕೊಳ್ಳುವವರಲ್ಲ ಅದರಿಂದ ನಾವು ಬಿಡುಗಡೆ ಹೊಂದಿದವರು ಎಂಬುದಾಗಿ ನಾವು ತಿಳಿಯಬೇಕು ಕೇವಲ ದೇವರನ್ನು ಆತುಕೊಳ್ಳುವವರು ಕೇವಲ ದೇವರ ಬಲದಲ್ಲಿ ನಂಬಿಕೆ ಇಡುವವರು ಕೇವಲ ದೇವರ ಜೀವವೇ ನನ್ನಲ್ಲಿ ಕೆಲಸ ಮಾಡ್ತೈತೆ ನನ್ನನ್ನು ನಜಸ್ತೈತೆ ಎಂಬುದಾಗಿ ದೇವರ ಸಾಮರ್ಥ್ಯದಲ್ಲಿ ಭರವಸೆವಿಟ್ಟು ನಮ್ಮ ಜೀವಿತವನ್ನು ಎಲ್ಲ ವಿಷಯಗಳಲ್ಲಿ ದೇವರನ್ನು ನೋಡುತ್ತಾ ದೇವರಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುತ್ತಾ ದೇವರ ಬಲದಲ್ಲಿ ನಮ್ಮನ್ನು ನೋಡಿಕೊಳ್ಳುತ್ತಾ ಜೀವಿಸುವಂಥ ಜೀವಿತಕ್ಕೆ ನಾವು ಕ್ರೈಸ್ತನಲ್ಲಿ ಕರೆಯಲ್ಪಟ್ಟವರಾಗಿದ್ದೇವೆ ಹಾಗೆ ಜೀವಿಸುವಂಥದ್ದೇ ರಕ್ಷಣೆಯ ಜೀವಿತ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ ರಕ್ಷಣೆಯ ಜೀವಿತ ಎಂಬುದಾಗಿ ಆದ್ದರಿಂದಲೇ ದೇವರ ವಾಕ್ಯ ಹೇಳ್ತೈತೆ ಯಾವನಿಗೆ ಯಹೋವನ ಭರವಸವಾಗಿದ್ದಾನೋ ಯಾವನು ಯಹೋವನಲ್ಲಿ ಭರವಸೆ ಬಿಟ್ಟಿದ್ದಾನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ ಎಂಟನೇ ವಚನದಲ್ಲಿ ನೀರಾವಳಿಯಲ್ಲಿ ನೆಗಲ್ಪಟ್ಟು ಹೊಳೆಯ ದಗದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬೀಳುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಈ ಯಾವ ವ್ಯಕ್ತಿ ಇಂಥ ಒಂದು ಅದ್ಭುತವಾದ ಆಶೀರ್ವಾದ ಭರಿತವಾದ ಫಲಿಸುವಂಥ ಒಂದು ಮರಕ್ಕೆ ಹೋಲಿಸಲ್ಪಟ್ಟವನಾಗಿ ಈ ಲೋಕದಲ್ಲಿ ಫಲಭರಿತನಾಗಿ ಅದ್ಭುತವಾಗಿ ಜೀವಿಸ್ತಾನೆ ಅಂತ ನಾನು ಇವನಿಗೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ ಯಾವ ಆಶೀರ್ವಾದವೂ ಇವನಿಗೆ ದೂರವಾಗಿರುವುದಿಲ್ಲ ಎಲ್ಲ ಕಾರ್ಯಗಳಿ ತಕ್ಕಾಗಿ ಅನುಕೂಲವಾಗುವಂಥವಾಗಿರ್ತಾವೆ ಈ ರೀತಿ ಯಾರಿಗೆ ಅಂದ್ರೆ ಯಾರಾದರೆ ತನ್ನ ಜೀವನ ಕಾಲದಲ್ಲಿ ಪ್ರತಿ ಕ್ಷಣ ಪ್ರತಿ ಸಂಗತಿಯಲ್ಲಿ ಸಹ ಮನುಷ್ಯ ಮಾತ್ರದವರಲ್ಲಿ ತನ್ನ ಶರೀರದ ಸಂಬಂಧ ಸಂಗತಿಗಳಲ್ಲಿ ಭರವಸೆವಿಡುವವನಾಗಿರದೆ ಕೇವಲ ತನ್ನನ್ನು ಸೃಷ್ಟಿ ಮಾಡಿ ತನ್ನಲ್ಲೇ ವಾಸವಾಗಿರುವಂಥ ದೇವರ ಜೀವವಾಗಿ ನಮ್ಮಲ್ಲಿರುವಂಥ ಕ್ರಿಸ್ತನ ಮೇಲೆ ಯಾರಾದರೆ ಭರವಸೆವಿಟ್ಟು ಆತನಲ್ಲಿ ತನ್ನ ಐಡೆಂಟಿಟಿ ಮಾಡಿಕೊಂಡು ಜೀವಿಸ್ತಾ ಹೋಗ್ತಾರೋ ಅವರು ಈ ಲೋಕದಲ್ಲಿ ದೇವರ ವಾಕ್ಯವೆತೈತೆ ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವೃಷದಲ್ಲಿಯೂ ಫಲ ಕೊಡುತ್ತಾ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಅಂಥ ವ್ಯಕ್ತಿ ದೇವರಲ್ಲೇ ಭರವಸೆ ಇಟ್ಟಂಥ ವ್ಯಕ್ತಿಯಂತೆ ನೀರಾವರಿಯಲ್ಲಿ ನೆಡಲ್ಪಟ್ಟ ಗಿಡಕ್ಕೆ ಸಮಾನ ತನ್ನ ಬೇರುಗಳನ್ನು ಹರಜಿರುವಂಥ ವ್ಯಕ್ತಿಗೆ ಅವನು ಹೊಳೆಯ ದಜದಲ್ಲಿ ತನ್ನ ಬೇರುಗಳನ್ನು ಹರಜಿರುವಂಥ ವ್ಯಕ್ತಿಗೆ ಸಮಾನ ನೀರಾವರಿಯಲ್ಲಿ ನೆಡಲ್ಪಟ್ಟವನಿಗೆ ಸಮಾನ ಕೊಲೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಿದವನು ಅಂದರೆ ನೀರಲ್ಲಿ ತನ್ನ ಬೇರುಗಳಿದೆ ನೀರುಗಳ ಬಲೆಯಲು ನೆಡಲ್ಪಟ್ಟಿದ್ದಾನೆ ಅದಕ್ಕೆ ಲೋಕದಲ್ಲಿ ಧಗೆ ಉಂಟಾಗುವಾಗ ಸಮಸ್ಯೆಗಳು ಹಿಂಸೆಗಳು ಕಷ್ಟಗಳು ವಿರೋಧಗಳು ಕೊರತೆಗಳು ಬರಗಾಲಗಳು ಬೇರೆ ಬೇರೆ ಉಪದ್ರವಗಳು ಉಂಟಾಗುವಾಗ ಯಾವುದೇ ಸಂಗತಿಗಳು ಉಂಟಾದರೂ ಸಹ ಅವನು ಆತಂಕಗೊಳ್ಳುವುದಿಲ್ಲ ಅವನು ಭಯಪಡುವುದಿಲ್ಲ ಅವನು ಚಿಂತೆ ಮಾಡುವುದಿಲ್ಲ ಈಗೆಲ್ಲ ಆಗ್ತಾ ಉಂಟಲ್ಲ ನಮ್ಮಂಥವ್ರು ಬದುಕೋದು ಹೇಗೆ ಎಂಬುದಾಗಿ ಒಂದು ಆರ್ಡಿನರಿಯಾಗಿ ಅವನು ಆಲೋಚನೆ ಮಾಡುವುದಿಲ್ಲ ಅದಕ್ಕೆ ಭಯ ಪಡುವುದೇ ಇಲ್ಲಂತೆ ಸತ್ಯವಿದ್ನೂ ಅದ್ಭುತವಾಗಿ ಹೇಳ್ತೈತೆ ಕ್ಷಾಮ ಹಸುರೆಲೆಯನ್ನು ಬಿಡುತ್ತಾ ಕ್ಷಾ ಧಗೆಗೆ ಭಯ ಪಡೋದಿಲ್ಲ ಅವನು ಯಾವಾಗಲೂ ಹಸುರೆಲೆ ಬಿಡ್ತಾನೆ ಹೊರಗಡೆ ಮಳೆ ಇಲ್ಲ ಧಗೆ ಉಂಟು ನೀರಿಲ್ಲವರೆಗೆ ಮೇಲಿನ ಮಳೆ ಇಲ್ಲ ಆದರೆ ಧಗೆ ಉಂಟು ಆದರೆ ಅಂಥ ಪರಿಸ್ಥಿತಿ ಹಸಿರಲ್ಲೇ ಬಿಡುತ್ತಾನೆ ಕಾರಣವೇನೆಂದರೆ ಅವನ ಬೇರು ಹಳ್ಳದ ದಜದಲ್ಲಿ ಹೊಳೆಯ ದಜದಲ್ಲಿ ಅದು ಚಾಚಲ್ ಪಟ್ಟಿರುವಂಥದ್ದಾಗಿದೆ ಹರಿದಿಕೊಂಡಿರುವಂಥದ್ದಾಗಿದೆ ಯಾರಾದರೂ ದೇವರಲ್ಲಿ ತನ್ನ ಆಲೋಚನೆ ತನ್ನ ಮನಸ್ಸನ್ನಿಟ್ಟುಕೊಂಡು ಅವನಾಗಿರ್ತಾನೋ ಈ ಲೋಕದಲ್ಲಿ ಬರುವಂಥ ಯಾವುದೇ ಸಮಸ್ಯೆ ಕಷ್ಟ ಕೊರತೆ ಹಿಂಸೆ ಯಾವುದರಲ್ಲಿ ಸಹ ಅವನು ಫಲಿಸದ ಹಾಗೆ ಅವನ ಹಸಿರಾಗಿ ಇರದ ಹಾಗೆ ಯಾವ ಸಂಗತಿಗಳು ಅವನನ್ನು ತಗಿಯಲಿಕ್ಕೆ ಸಾಧ್ಯವಾಗಲ್ಲ ಸತ್ಯವೇದ ಹೇಳ್ತ ಶಾಮವರು ವರ್ಷದಲ್ಲಿಯೂ ಮಳೆ ಇಲ್ಲದಂಥ ಬೆಳೆ ಬೆಳಿಲಿಕ್ಕೆ ಅಸಾಧ್ಯವಾದಂಥ ವರ್ಷಗಳಲ್ಲಿ ಸಹ ಅವನು ನಿಶ್ಚಿಂತೆಯಾಗಿ ಯಾವ ಚಿಂತೆ ಇಲ್ಲದೆ ಅವನು ಯಾವ ಆತಂಕವಿಲ್ಲದೆ ಅವನು ಸದಾ ಫಲ ಕೊಡುತ್ತ ಮರುವ ಇರುವ ಮರಕ್ಕೆ ಸಮಾನನು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ದೇವರು ಮನುಷ್ಯನನ್ನು ಈ ರೀತಿ ಬಯಸುವ ಯಾವ ರೀತಿ ಅಂದರೆ ತನ್ನ ಅವನು ನೀರಾವರಿಯಲ್ಲಿ ನೆಡಲ್ಪಟ್ಟಿರಬೇಕು ಅವನ ಬೇರುಗಳು ಹೊಳೆಯ ದಡದಲ್ಲಿ ಚಾಚಲ್ಪಟ್ಟಿರಬೇಕು ಹರಿದುಕೊಂಡಿರಬೇಕು ಅವನು ಧಗೆಗೆ ಭಯಪಡುವವನಾಗಿರಬಾರದು ಈವೆನ್ ಕ್ಷಾಮ ವರ್ಷದಲ್ಲಿ ಸಹ ಹಸುರೆಲೆಯೂ ಬಿಡುತ್ತಾ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುವಂಥ ವ್ಯಕ್ತಿಯಾಗಿರಬೇಕು ಈ ಲೋಕದಲ್ಲಿ ಸಂಕಟಗಳಿದ್ದಾವೆ ಈ ಲೋಕದಲ್ಲಿ ಸಮಸ್ಯೆಗಳಿರ್ತಾವೆ ಈ ಲೋಕದಲ್ಲಿ ಹಿಂಸೆಗಳು ಉಪದ್ರವಗಳು ಅನೇಕ ಸಂಗತಿಗಳು ಸಂಭವಿಸ್ತಾವೆ ಅದು ಏನು ಆಗ್ತಿದ್ರೂ ಸಹ ದೇವರು ಸೃಷ್ಟಿ ಮಾಡಿರುವಂಥ ಮನುಷ್ಯನು ಅವೆಲ್ಲವುಗಳನ್ನು ಮೀರಿ ಅವೆಲ್ಲವುಗಳನ್ನು ಜಯಿಸಿ ಲೋಕದಲ್ಲಿ ಫಲಭರಿತನಾಗಿ ದೇವರ ಮೂಲಕ ಅತ್ಯಧಿಕ ಜಯಶಾಲಿಯಾಗಿ ಜೀವಿಸುವಂಥ ಫಲಿಸುವಂಥ ದಾಗಬೇಕು ಎಂಬುದಾಗಿ ಆ ರೀತಿ ದೇವರು ಮನುಷ್ಯನನ್ನು ಸಂಕಲ್ಪಿಸಿ ಆಶೀರ್ವದ ಉಂಟು ಮಾಡಿ ಆಶೀರ್ವಾದ ಮಾಡಿದಾತನಾಗಿದ್ದಾನೆ ಈ ರೀತಿ ದೇವರ ಸಂಕಲ್ಪ ನಮ್ಮಲ್ಲಿ ನೆರವೇರಬೇಕಂದ್ರೆ ವಿಷಯ ಇಷ್ಟೇ ಅದೇನೆಂದರೆ ನಾವು ನಮ್ಮ ಮನುಷ್ಯನ ಶಕ್ತಿಯಲ್ಲಿ ಮನುಷ್ಯ ಬಲದ ನಮ್ಮದೇ ಆಗಿರಲಿ ಇತರರದ್ದೇ ಆಗಿರಲಿ ಕಾಣುವ ಲೋಕದಲ್ಲಿ ನಮ್ಮ ಭರವಸೆ ನೀಡದೆ ಕೇವಲ ನಮ್ಮನ್ನು ನಾವು ಭರವಸೆ ಇಡತಕ್ಕದ್ದು ಯಾರ ಮೇಲೆ ನಮ್ಮನ್ನು ನಮ್ಮನ್ನು ಮಾಡಿ ನಮ್ಮಲ್ಲೇ ವಾಸ ಮಾಡ್ತಿರುವಂಥ ದೈವ ಪ್ರಸನ್ನತೆ ದೇವರ ಆತ್ಮನು ಕ್ರೀಸ್ತನು ದೇವರ ವಾಕ್ಯವು ಇದರ ಮೇಲೆ ನಮ್ಮ ಭರವಸೆ ನೀಡುತ್ತಾ ಅಲ್ಲೇ ನಮ್ಮ ಆಲೋಚನೆಗಳನ್ನು ಹರಿದುಕೊಳ್ತಾ ನಮ್ಮ ಧ್ಯಾನ ನಮ್ಮ ಚಿಂತನೆ ನಮ್ಮ ಆಲೋಚನೆ ನಮ್ಮ ಸಂಭಾಷಣೆ ಇವೆಲ್ಲವೂ ಅಲ್ಲಿಯೇ ದೇವರು ಏನಾಗಿದ್ದಾನೆ ದೇವರಲ್ಲಿ ನಾನಿದ್ದೇನೆ ಆತನು ನನ್ನಲ್ಲಿದ್ದಾನೆ ಓ ಆತನ ಜೀವ ನನ್ನಲ್ಲಿದೆ ಆತನಿಂದ ನಾನು ಬ್ರತಕ್ತೇನೆ ನನ್ನ ಸಮಸ್ತವು ಆತನಿಂದಲೇ ಬರ್ತೇನೆ ನನಗೆ ಎಂದಿಗೂ ಕೇಡಾಗುವುದೇ ಇಲ್ಲ ಎಂದಿಗೂ ಸೋಲಾಗುವುದೇ ಇಲ್ಲ ಓ ನನ್ನ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಯಾಕಂದ್ರೆ ದೇವರು ನನ್ನ ಜೀವವಾಗಿದ್ದಾನೆ ಎಂಬುದಾಗಿ ಈ ಲೋಕ ಜೀವನಕ್ಕೆ ನಮ್ಮಲ್ಲಿರುವ ದೇವ ಆ ದೇವರ ಪ್ರಸನ್ನತೆ ಮೇಲೆ ಕ್ರಿಸ್ತನ ಮೇಲೆ ನಮ್ಮ ಭರವಸೆ ನಿಟ್ಟು ಈ ರೀತಿ ಮುಂದಕ್ಕೆ ಹೋಗುವಂತಹ ವ್ಯಕ್ತಿ ಅವನು ಖಂಡಿತವಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ಧನ್ಯನಾಗಿರ್ತಾನೆ ಕ್ಷಾಮ ವರ್ಷದಲ್ಲಿ ಸಹ ನಿಶ್ಚಿ ಚಿಂತೆಯಾಗಿ ಸದಾ ಫಲ ಕೊಡುವಂಥ ವ್ಯಕ್ತಿಗೆ ಸಮಾನನಾಗಿ ಮರಕ್ಕೆ ಸಮಾನನಾಗಿ ಇರುವಂಥ ಆತನಾಗಿರ್ತಾನೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಧ್ಯಾನ ಅನ್ನುವಂಥದ್ದು ಏನು ಮಾಡ್ತೈತೆ ಅಂದರೆ ನಾವು ಮನುಷ್ಯ ಮಾತ್ರದವರಲ್ಲಿ ಅಥವಾ ನರ ಮಾಂಸದ ವಿಷಯದಲ್ಲಿ ಅಥವಾ ಶರೀರ ಭಾವಕ್ಕೆ ಜೀವಿಸದ ಹಾಗೆ ಶರೀರ ಸಂಗತಿಗಳ ಮೇಲೆ ನಾವು ಹೆಚ್ಚಳ ಪಡೆದ ಹಾಗೆ ಅದನ್ನು ಭರವಸೆಯಾಗಿ ಮಾಡಿಕೊಳ್ಳದ ಹಾಗೆ ನಮ್ಮನ್ನು ಮಾಡಿ ದೇವರಲ್ಲಿ ಭರವಸೆ ಬಿಡುವ ಹಾಗೆ ಮಾಡುವಂಥ ಕಾರ್ಯ ಅದು ಮೆಡಿಟೇಷನ್ ಅಥವಾ ಧ್ಯಾನ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ಆ ಕಾರ್ಯ ನಮ್ಮಲ್ಲಿ ಸಂಭವಿಸುವಂಥದ್ದಾಗಿರ್ತದೆ ಅದಕ್ಕೆ ಇಲ್ಲಿ ಒಂಬತ್ತನೇ ವಚನ ಹೇಳ್ತೈತೆ ಹೃದಯವು ಎಲ್ಲದಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಯಹೋವನಾದ ನಾನು ಅವನವನ ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಗತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಎಂಬುದಾಗಿ ನಾನು ಹತ್ತನೇ ವಚನ ವಿವರಿಸ್ತೇನೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನು ಸಂಭವಿಸ್ತೇತೋ ಅದು ಹೇಗೆ ಸಂಭವಿಸ್ತೇತಂದರೆ ಅವನ ಹೃದಯದ ಮೇಲೆ ಅದು ಡಿಪೆಂಡ್ ಆಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ ಅವನ ಹೃದಯವು ಯಾವ ರೀತಿ ಇರ್ತೈತೋ ಆ ರೀತಿ ಸಂಗತಿಗಳು ಅವನಿಗೆ ಸಂಭವಿಸ್ತಾ ಬರ್ತವೆ ಎಂಬುದಾಗಿ ಒಂಬತ್ತನೇ ವಚನ ಹೇಳ್ತೈತೆ ಈ ಹೃದಯವು ಎಲ್ಲದಕ್ಕಿಂತಲೂ ವಂಚಕ ಎಂಬುದಾಗಿ ಅದು ಬಹಳ ಟ್ವಿಸ್ಟಿಂಗ್ ಸಂಗತಿ ಎಂಬುದಾಗಿ ಇಂಗ್ಲೀಷ್ ಬೈಬಲ್ ಹೇಳ್ತೈತೆ ಅಂದರೆ ಹೃದಯವನ್ನು ನಾವು ಬಹಳ ಅಲ್ಪವಾಗಿ ಯೋಚನೆ ಅಂದರೆ ನಮ್ಮ ಮನುಷ್ಯನ ಮನಸ್ಸನ್ನು ಮನುಷ್ಯನ ಆಲೋಚನೆ ಮಾಡುವಂಥ ಆ ಒಂದು ಸ್ಟೇಟನ್ನು ಆ ಒಂದು ಸಂಗತಿಯನ್ನು ಬಹಳ ಚಿಕ್ಕ ಅದೇನಲ್ಲ ಎಂಬುದಾಗಿ ಅಂದುಕೊಳ್ತೇವೆ ಬಟ್ ಜೀವನ ಮರಣ ಅಥವಾ ಜಯ ಅಪಜಯ ಅಥವಾ ದೈವಿಕವಾದ ಸಮೃದ್ಧಿ ಅಥವಾ ದೈವಿಕವಾದ ಫಲಭರಿತವಾದ ಜೀವಿತ ಶಾಪಗ್ರಸ್ತವಾದ ಜೀವಿತ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಅದು ಮನುಷ್ಯನ ಹೃದಯದ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ಅದಕ್ಕೆ ಜ್ಞಾನೋಕ್ತಿ ನಾಲ್ಕು ಮೂರಲ್ಲಿ ನಾವು ನೋಡ್ತೇವೆ ಹೃದಯವನ್ನು ನೋಡಿಕೋ ಯಾಕಂದರೆ ಅದರ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ಹೃದಯ ಎಂಬುದು ಬಹಳ ಇಂಪಾರ್ಟೆಂಟ್ ಆದಂಥ ಸಂಗತಿ ನಾನು ಇಂಗ್ಲಿಷ್ ಬೈಬಲ್ ಅಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ ದ ಆರ್ಟ್ ಈಸ್ ಎ ಟ್ವಿಸ್ಟಿಂಗ್ ಥಿಂಗ್ ನಾಟ್ ಟು ಬಿ ಸರ್ಚ್ ಔಟ್ ಬೈ ಮ್ಯಾನ್ ಹೂ ಈಸ್ ಏಬಲ್ ಟು ಹ್ಯಾವ್ ನಾಲೆಡ್ಜ್ ಆಫ್ ಇಟ್ ಎಂಬುದಾಗಿ ಅಂದರೆ ಹಾರ್ಟ್ ಹೃದಯ ಟ್ವಿಸ್ಟಿಂಗ್ ಹೃದಯ ಬಹಳ ವಿಚಿತ್ರವಾದಂಥ ಸಂಗತಿ ಮನುಷ್ಯನಲ್ಲಿ ಹೃದಯ ಉಂಟಲ್ಲ ಅದು ಬಹಳ ವಿಚಿತ್ರವಾದ ಸಂಗತಿ ಆ ಹೃದಯದಿಂದಲೇ ಜೀವವನ್ನು ಅನುಭವಿಸಬಹುದು ಆ ಹೃದಯದಿಂದಲೇ ಮರಣವನ್ನು ಅನುಭವಿಸಬಹುದು ಆ ಹೃದಯದಿಂದಲೇ ಆಶೀರ್ವಾದವನ್ನು ಅನುಭವಿಸಬಹುದು ಆ ಹೃದಯದಿಂದಲೇ ಶಾಪವನ್ನು ಅನುಭವಿಸಬಹುದು ಆದರೆ ಈ ಹೃದಯವನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಹೃದಯವನ್ನು ಮನುಷ್ಯ ಪಳಗಿಸಲಿಕ್ಕೂ ಆಗ್ತಾ ಇಲ್ಲ ಈ ಹೃದಯವನ್ನು ಮನುಷ್ಯ ಬದಲಾಯಿಸಲಿಕ್ಕೆ ಆಗ್ತಾ ಇಲ್ಲ ಪಾಪದ ದೆಶೆಯಿಂದ ಮನುಷ್ಯನ ಹೃದಯ ಏನಾಗಿದೆ ಅಂದರೆ ಮನುಷ್ಯನನ್ನೇ ಆತುಕೊಳ್ಳುವ ಹಾಗೆ ಮಾನವ ಬಲವನ್ನೇ ಆತುಕೊಳ್ಳುವ ಹಾಗೆ ಕಾಣುವಂಥ ಸಂಗತಿಗಳನ್ನೇ ನೋಡುವ ಹಾಗೆ ಆ ರೀತಿ ಅದು ವಂಚನೆಗೆ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ ಬಟ್ ಅದು ಯಾವ ರೀತಿ ಸರಿ ಹೋಗ್ತೈತೆ ಅದನ್ನು ಹೇಗೆ ನಾವು ಮಾರ್ಪಡಿಸುವಂಥದ್ದು ಅದನ್ನು ಆಶೀರ್ವಾದಕರವಾಗಿ ನಾವು ಜೀವಿಸುವ ಹಾಗೆ ಅದನ್ನು ಬದಲಾಯಿಸುವಂಥದ್ದು ಹೇಗೆ ಅಂತ ನಾವು ನೋಡುವಾಗ ದೇವರ ವಾಕ್ಯದಿಂದ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ ಇಬ್ರೀರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಜನ ವಚನ ನಾವು ನೋಡುವಾಗ ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಕ್ಕಿಂತಲೂ ಹದವಾದದ್ದು ಅದು ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನು ದೂರಿ ಹೋಗುವಂಥ ಮತ್ತು ಹದವಾದದ್ದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಅಲ್ಲಿ ನಾವು ನೋಡ್ತೇವೆ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ಆತನಿಗೆ ಯಾವುದು ಮರೆಯಾಗಿಲ್ಲ ಎಂಬಂಥ ಮಾತನ್ನು ಸಹ ಹದಿಮೂರನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ ಅದರ ಅರ್ಥ ಏನಂದರೆ ಮನುಷ್ಯನ ಹೃದಯವನ್ನು ಆ ಹೃದಯ ಗುಣವಾಗದ ಕಾಯಿಲೆಗೆ ಒಳಗಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ ಬಟ್ ಅದನ್ನು ಗುಣಪಡಿಸುವಂಥ ಸಾಮರ್ಥ್ಯತೆ ಶಕ್ತಿ ಜೀವ ಇರುವಂಥದ್ದು ದೇವರ ವಾಕ್ಯಕ್ಕೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ ದೇವರ ವಾಕ್ಯಕ್ಕೆ ಎಂಬುದಾಗಿ ವಾಕ್ಯ ಹೃದಯ ಮನುಷ್ಯನ ಹೃದಯವನ್ನು ಬದಲಾಯಿಸ್ತೈತೆ ವಾಕ್ಯ ಹೃದಯವನ್ನು ಪರಿಶೋಧಿಸುವಂಥದ್ದಾಗಿದೆ ವಾಕ್ಯ ಮನುಷ್ಯನ ಹೃದಯವನ್ನು ದೇವರ ಕಡೆಗೆ ತಿರುಸು ತಿರುಗಿಸುವಂಥ ಶಕ್ತಿವಂತವಾಗಿದೆ ಯಾವಾಗಾದರೆ ಹೃದಯದಲ್ಲಿ ದೇವರ ವಾಕ್ಯ ಕೆಲಸ ಮಾಡಿಕೆ ಪ್ರಾರಂಭಿಸ್ತೇತೋ ಮನುಷ್ಯ ಜೀವವನ್ನು ಆಶೀರ್ವಾದವನ್ನು ಸಮೃದ್ಧಿಯಾಗಿ ಅನುಭವಿಸುವಂತನಾಗಿರ್ತಾನೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯವು ಕ್ರೀಸ್ತನ ವಾಕ್ಯವು ಕ್ರೀಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯವು ಸತ್ಯವೇದವು ಏನು ಹೇಳ್ತೇತೋ ಅದಕ್ಕೆ ಲಕ್ಷ್ಯ ಕೊಟ್ಟು ಅದನ್ನು ನೋಡುತ್ತಾ ನೋಡುತ್ತಲೇ ಇರುವಾಗ ಅದನ್ನು ದೃಷ್ಟಿಸ್ತಾ ದೃಷ್ಟಿಸುತ್ತಾನೆ ಇರುವಾಗ ಅದನ್ನೇ ಮಾತಾಡುತ್ತಾ ಮಾತಾಡುತ್ತಾನೆ ಇರುವಾಗ ಅದನ್ನು ಕೇಳುತ್ತಾ ಕೇಳುತ್ತಾ ಇರುವಾಗ ದೇವರ ವಾಕ್ಯ ಸಜೀವವಾಗಿದೆ ನಾವು ಯಾವ ವಾಕ್ಯಕ್ಕೆ ಕಿವಿ ಕೊಡ್ತೇವೋ ಯಾವ ವಾಕ್ಯದ ಮೇಲೆ ನಮ್ಮ ದೃಷ್ಟಿಯನ್ನು ಹರಿಸುತ್ತೇವೋ ಯಾವ ವಾಕ್ಯಕ್ಕೆ ನಾವು ಲಕ್ಷ್ಯ ಕೊಡ್ತೇವೋ ಯಾವ ವಾಕ್ಯಕ್ಕೆ ನಾವು ನಾವು ಅದನ್ನು ಅರಿಕೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೋ ಆ ವಾಕ್ಯ ಶಕ್ತಿವಂತವಾಗಿದೆ ಜೀವವುಳ್ಳದ್ದಾಗಿದೆ ಕಾರ್ಯ ಸಾಧಕವಾಗಿದೆ ಅಮ್ಮ ಅದು ನಮ್ಮ ಹೃದಯದ ಆಲೋಚನೆಯನ್ನು ಹೃದಯದ ಸ್ಥಿತಿಯನ್ನು ಬದಲಾಯಿಸುವಂಥದ್ದಾಗಿರ್ತೈತೆ ಎಂಬುದಾಗಿ ನಮ್ಮ ಹೃದಯ ಬದಲಾದಾಗ ಅಂದರೆ ನಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಲ್ಪಟ್ಟಾಗ ನಮ್ಮ ಹೃದಯ ದೇವರ ಕಡೆ ತಿರುಗಿಕೊಂಡಾಗ ನಮ್ಮ ಹೃದಯ ದೇವರನ್ನು ಭರವಸೆ ಮಾಡಿಕೊಳ್ಳುವಾಗ ನಮ್ಮ ಹೃದಯ ದೇವರ ಮೂಲ ದೇವರಲ್ಲಿ ತನ್ನ ಭರವಸೆ ನಿಟ್ಟು ನಡೆಯುವಾಗ ದೇವರ ವಾಕ್ಯ ಹೇಳ್ತೈತೆ ನಮ್ಮ ಜೀವನ ಧನ್ಯವಾಗ್ತೈತೆ ಎಂಬುದಾಗಿ ನಾವು ಆಶೀರ್ವಾದ ಭರಿತರಾಗ್ತೇವೆ ಎಂಬುದಾಗಿ ಆಶೀರ್ವಾದ ನಿಧಿಗಳಾಗ್ತೇವೆ ಎಂಬುದಾಗಿ ಈ ಲೋಕದ ಯಾವ ಸಮಸ್ಯೆಗಳಲ್ಲಿ ನಾವು ಫಲಿಸದ ಹಾಗೆ ಯಾವುದು ಮಾಡಲಿಕ್ಕಾಗಲ್ಲ ಎಂಬುದಾಗಿ ನಾವು ಯಾವುದಕ್ಕೂ ಭಯಪಡುವರಾಗಿರುವುದಿಲ್ಲ ಎಂಬುದಾಗಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವ ಸಾಮರ್ಥ್ಯದೊಂದಿಗೆ ನಾವು ಜಯದಲ್ಲಿ ಮಹಿಮೆಯಲ್ಲಿ ನಡೆಸಲ್ಪಡುವಂಥವರಾಗಿರ್ತೇವೆ ಎಂಬುದಾಗಿ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಆ ರೀತಿ ಈ ಲೋಕದ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಜಯಶಾಲಿಗಳಾಗಬೇಕು ಅಂತ ಹೇಳುವಾಗ ನಾವು ನಮ್ಮ ಹೃದಯವನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸುವಂಥದ್ದು ಅಥವಾ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಯಾಕಂದರೆ ವಾಕ್ಯವು ಮಾತ್ರ ನಮ್ಮ ಹೃದಯವನ್ನು ಬದಲಾಯಿಸುವಂಥ ಶಕ್ತಿ ಉಳ್ಳದ್ದು ಜೀವ ಉಳ್ಳದ್ದು ಆಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಯಾವಾಗಾದರೆ ನಮ್ಮ ಹೃದಯವು ದೇವರ ವಾಕ್ಯದ ಕಡೆ ತಿರುಗಿಕೊಳ್ತೈತೋ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳ ಬರ್ತಿತ್ತು ವಾಕ್ಯದ ಮೂಲಕ ನಮ್ಮ ಹೃದಯ ಬದಲಾಗುತ್ತಾ ಬರ್ತೈತೋ ಅಂದರೆ ಬದಲಾಗುವಂಥದ್ದಂದರೆ ದೇವರಲ್ಲೇ ಭರವಸೆಕ್ಕೆ ತಿರುಗಿಕೊಳ್ಳುವಂಥದ್ದಾಗಿರ್ತಿತೋ ಆಗ ನಮ್ಮ ಜೀವನ ಧನ್ಯವಾಗತೈತೆ ನಾವು ಫಲಭರಿತವಾದ ವ್ಯಕ್ತಿಗಳು ಜಯಭರಿತವಾದ ವ್ಯಕ್ತಿಗಳು ನಾವು ಆಗುವಂಥವರಾಗಿರ್ತೇವೆ ಆದ್ದರಿಂದ ಧ್ಯಾನ ಅನ್ನುವಂಥದ್ದು ನಮ್ಮ ಹೃದಯದ ನಿಮಿತ್ತ ಬಹಳ ಅಗತ್ಯವಾಗಿದೆ ಯಾಕಂದರೆ ನಮ್ಮ ಹೃದಯದಿಂದಲೇ ಜೀವಧಾರೆಗಳು ಹೊರಡುವಂಥವಾಗಿದ್ದಾವೆ ಅದಕ್ಕೆ ನಮ್ಮ ಹೃದಯ ಗುಣವಾಗಬೇಕು ನಮ್ಮ ಹೃದಯ ದೇವರಲ್ಲಿ ಭರವಸೆಗೆ ತಿರುಗಬೇಕು ಓ ಮನುಷ್ಯ ಮಾತ್ರದವರ ಮೇಲೆ ಭರವಸೆಯಿಂದ ಅದು ಬಿಡುಗಡೆ ಹೊಂದಬೇಕು ಅಂತ ಹೇಳುವಾಗ ದೇವರ ವಾಕ್ಯದ ಧ್ಯಾನ ನಮ್ಮ ಹೃದಯಕ್ಕೆ ಬಹಳ ಅಗತ್ಯವಾಗಿದೆ ಪ್ರತಿನಿತ್ಯ ದೇವರ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ದೇವರು ನಮಗೆ ಏನಾಗಿದ್ದಾನೆ ಆತನಿಂದಲೇ ನಮ್ಮ ಜೀವನ ಎಂಬುದಾಗಿ ಇದನ್ನು ಸತತವಾಗಿ ನಾವು ಧ್ಯಾನ ಮಾಡ್ತಾ ಹೋಗುವಾಗ ನಮ್ಮ ಹೃದಯ ದೇವರಲ್ಲಿ ಭರವಸೆ ವಿಧಕ್ಕೆ ಪ್ರಾರಂಭ ದೇವರಲ್ಲಿ ಅದು ತನ್ನ ಬೇರುಗಳನ್ನು ಚಾಚಲಿಕ್ಕೆ ಪ್ರಾರಂಭಿಸ್ತೈತೆ ನಮ್ಮ ಜೀವನ ಧನ್ಯಕರವಾಗಿ ಮಾರ್ಪಡುವಂಥದ್ದಾಗಿರ್ತೈತೆ ಈ ದಿನ ಇದೆಲ್ಲ ನಾವು ಕೇಳಿದ್ದೇವೆ ನಮ್ಮ ಹೃದಯದ ಮೇಲೆ ದೇವರ ವಾಕ್ಯದ ಧ್ಯಾನ ಅನ್ನುವಂಥದ್ದು ಹೇಗೆ ಕೆಲಸ ಮಾಡ್ತೈತೆ ಅದು ಯಾಕಾಗಿ ನಮಗೆ ಬೇಕು ಎಂಬುದಾಗಿ ಈ ದಿನ ನಾವು ಧ್ಯಾನಕ್ಕಾಗಿ ಅಥವಾ ಅರಿಕೆಗಾಗಿ ನಂಬಿಕೆಯ ಅರಿಕೆಗಾಗಿ ಒಂದು ಸಂಗತಿಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತೈತೆ ನಾವು ಹೇಳ್ತೈತೆ ಪಿಲಿಪೆ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಾಗ ಬದುಕುವುದೆಂದರೆ ಕ್ರಿಸ್ತನೇ ಎಂಬುದಾಗಿ ನನಗಾದರೂ ಬದುಕುವುದಂದರೆ ಕ್ರಿಸ್ತನೇ ಎಂಬುದಾಗಿ ಕೊಲಿಸಿ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಹೇಳ್ತೈತೆ ನಮಗೆ ಜೀವವಾಗಿರುವ ಕ್ರಿಸ್ತನು ಎಂಬುದಾಗಿ ನಮಗೆ ಜೀವವಾಗಿರುವ ಕ್ರಿಸ್ತನು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಆರು ಏಳು ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನೇ ಮಾರ್ಗವು ಸತ್ಯವು ಜೀವವು ನಾನೇ ಜೀವವು ಆಗಿದ್ದೇನೆ ಎಂಬುದಾಗಿ ಅಷ್ಟು ಮಾತ್ರವಲ್ಲ ಆ ಆರನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಆತನೊಂದು ಮಾತು ಹೇಳ್ತಾನೆ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಇಳಿದು ಬರುವ ರೊಟ್ಟಿ ನಾನೇ ಅಥವಾ ಜೀವ ಆಹಾರವು ನಾನೇ ಎಂಬುದಾಗಿ ಆತನು ಹೇಳುವಂಥ ಮಾತನ್ನು ನಾವು ನೋಡುವಂಥವರಾಗಿರ್ತೇವೆ ಅಷ್ಟು ಮಾತ್ರವಲ್ಲ ಪವಿತ್ರಾತ್ಮನ ಯೋಹನನ ಮೂಲಕ ಯೋಹಾನನ ಸ್ವಾರ್ಥೆ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಮೂರು ನಾಲ್ಕು ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಆತನಲ್ಲಿ ಜೀವವಿತ್ತು ಆ ಜೀವವು ಲೋಕಕ್ಕೆ ಬೆಳಕಾಗಿತ್ತು ಎಂಬುದಾಗಿ ಆತನಲ್ಲಿ ಜೀವವಿತ್ತು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನಮ್ಮೆಲ್ಲರ ಜೀವ ನಾವು ಅಂದುಕೊಳ್ತೇವೆ ನಮ್ಮ ಜೀವ ರೊಟ್ಟಿ ಮೇಲೆ ಡಿಪೆಂಡ್ ನಾವು ತಗೊಳ್ಳುವ ಆಹಾರದ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ಅಥವಾ ನಮ್ಮ ಜೀವ ನಾವು ಕಲಿಯುವಂಥ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ನಮ್ಮ ಜೀವನ ಹಣಕಾಸಿನ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ನಮ್ಮ ಸುತ್ತಿರುವ ಜನರ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ಕಾಣುವ ಲೋಕದ ಮೇಲೆ ಡಿಪೆಂಡ್ ಆಗಿದೆ ಎಂಬುದಾಗಿ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತೈತೆ ನಮ್ಮ ಜೀವ ಅನ್ನುವಂಥದ್ದು ದೇವರ ಮೇಲೆ ಡಿಪೆಂಡ್ ದೇವರೇ ಕ್ರಿಸ್ತನೇ ನಮ್ಮ ಜೀವ ಆಗಿದ್ದಾನೆ ಎಂಬುದಾಗಿ ಆತನೇ ನಮ್ಮ ಬಲವು ಆಗಿದ್ದ ಎಂಬುದಾಗಿ ಆತನೇ ನಮ್ಮ ಜ್ಞಾನವು ನೀತಿಯೂ ಆಗಿದ್ದಾನೆ ಎಂಬುದಾಗಿ ಆತನೇ ನಮ್ಮ ಸಹಾಯವು ಆತನಿಂದಲೇ ನಮ್ಮ ಉದ್ಧಾರವು ನಮ್ಮ ಸಹಾಯವು ನಮಗೆ ಬೇಕಾದ ರಕ್ಷಣೆ ನಮಗೆ ಬೇಕಾದ ಎಲ್ಲ ಸಂಗತಿಗಳು ಆತನಿಂದಲೇ ಬರುವಂಥವಾಗಿದ್ದಾವೆ ಎಂಬುದಾಗಿ ನಮ್ಮ ಮಾನ ನಮ್ಮ ರಕ್ಷಣೆಗೂ ಆಧಾರ ಆತನೇ ಎಂಬುದು ಎಲ್ಲವೂ ಕ್ರಿಸ್ತನೇ ಎಲ್ಲವೂ ಕ್ರಿಸ್ತನೇ ಕ್ರಿಸ್ತನೇ ನಮ್ಮ ಸಮಸ್ತವು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ನಾವು ಬ್ರತಕುವಂಥದ್ದು ಬಾಳುವಂಥದ್ದು ಎಲ್ಲ ನಮಗೆ ಬಲ ದೊರೆಯುವಂಥದ್ದು ಜಯ ದೊರೆಯುವುದು ು ಉದ್ಧಾರ ಬರುವಂಥದ್ದು ಮಾನ ಉಂಟಾಗುವಂಥದ್ದು ಎಲ್ಲವೂ ಸಹ ಕ್ರಿಸ್ತನೇ ಕ್ರಿಸ್ತನಿಂದಲೇ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ದೇವರ ಹೇಳ್ತೈತೆ ಹೆಚ್ಚಳ ಪಡುವವನು ಇನ್ನು ಮೇಲೆ ಮನುಷ್ಯ ಮಾತ್ರದವರಲ್ಲಿ ಹೆಚ್ಚಳ ಪಡದೆ ಕರ್ತನಲ್ಲಿಯೇ ಹೆಚ್ಚಳ ಪಡಬೇಕೆಂಬುದಾಗಿ ಈ ಸಂಗತಿಗಳು ನೆರವೇರಿದವು ಎಂಬುದಾಗಿ ಆದ್ದರಿಂದ ಕರ್ತನಲ್ಲಿ ಹೆಚ್ಚಳ ಪಡುವಂಥದ್ದಂದರೆ ನಮಗೆ ಈ ಕ್ರಿಸ್ತನಿದ್ದಾನೆ ಆತನೇ ನಮ್ಮ ಜೀವವು ನಮ್ಮ ಆಧಾರವಾಗಿದ್ದಾನೆ ಆತನು ನಮಗೆ ಜೀವವಾಗಿರುವುದಕ್ಕಾಗಿ ಆತನು ನಮಗೆ ಆ ಜೀವವು ನಮ್ಮಲ್ಲೇ ಇರುವುದಕ್ಕಾಗಿ ನಾವು ಯಾವಾಗಲೂ ಕರ್ತನಲ್ಲಿ ಉಲ್ಲಾಸಿಸುವಂಥದ್ದು ಆತನಿದ್ದಾನೆ ಎಂಬುದಾಗಿ ಭರವಸೆ ತಗೊಳ್ಳುವಂಥದ್ದು ಆತನ ನನ್ನ 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 ಸಹಾಯವಾಗಿದ್ದಾನೆಂಬುದಾಗಿ ಆತನಲ್ಲಿ ಹೆಚ್ಚಳ ತಗೊಳ್ಳುವಂಥದ್ದು ಈ ರೀತಿ ನಾವು ಆತನಲ್ಲಿ ಉಲ್ಲಾಸ ಪಡ್ತಾ ಬರುವಂಥದ್ದು ಅಂದರೆ ಆತ ಆತನಲ್ಲಿ ನಾವು ಹೆಚ್ಚಳ ಪಡುವಂಥದ್ದನ್ನು ತೋರಿಸುವಂಥದ್ದಾಗಿರ್ತೈತೆ ಅದನ್ನೇ ಆತನಲ್ಲಿ ಭರವಸೆವಿಡುವಂಥದ್ದು ಎಂಬುದಾಗಿ ಸತ್ಯವೇದ ಹೇಳ್ತೈತೆ ಈ ರೀತಿ ನಾವು ಮಾಡ್ತಾ ಬರುವಾಗ ನಮ್ಮ ಜೀವನ ಮರಣದಿಂದ ಜೀವಕ್ಕೆ ಶಾಪದಿಂದ ಆಶೀರ್ವಾದಕ್ಕೆ ಅದು ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತೇನೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಾಗ ನಾವು ಲೀಗಲ್ ಆಗಿ ಪಾಪದಿಂದ ನೀತಿಗೆ ಶಾಪದಿಂದ ಆಶೀರ್ವಾದಕ್ಕೆ ಮರಣದಿಂದ ಜೀವಕ್ಕೆ ನಾವು ಪಾರಾದಂಥವರಾಗಿದ್ದೇವೆ ಆದರೆ ಪ್ರಾಕ್ಟಿಕಲ್ಲಾಗಿ ಅದನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ ಯಾವಾಗಾದರೆ ನನ್ನ ಜೀವ ಕ್ರೀಸ್ತಾನೆ ನನ್ನ ಜ್ಞಾನ ಕ್ರೀಸ್ತಾನೆ ನನ್ನ ಸಹಾಯ ನನ್ನ ಉದ್ಧಾರ ನನ್ನ ಎಲ್ಲ ನನ್ನ ಸಪೋರ್ಟು ನನ್ನ ಬಲ ಆತನೇ ಆಗಿದ್ದಾನೆ ಆತನು ನನ್ನಲ್ಲಿ ಈಗ ಈಗಲೇ ಈಗಲೇ ಇದ್ದಾನೆ ನನ್ನಲ್ಲಿ ಈಗ ಇದ್ದಾನೆ ಎಂಬುದಾಗಿ ಆತನಲ್ಲಿ ನಾವು ಆನಂದಿಸ್ತಾ ಸಂತೋಷ ಪಡ್ತಾ ಬರುವಾಗ ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನದಲ್ಲಿ ಆತಂಕದಿಂದ ಭಯದಿಂದ ಅಸಮಾಧಾನದಿಂದ ಎಲ್ಲ ಗಲಬಿಲಿಗಳಿಂದ ಎಲ್ಲ ಭೀತಿಗಳಿಂದ ಅಶಾಂತಿಯಿಂದ ನಾವು ಬಿಡುಗಡೆ ಹೊಂದುವವರಾಗಿರ್ತೇವೆ ಅಷ್ಟು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಸಹ ಎಲ್ಲ ಜಯಗಳು ಅದ್ಭುತಗಳು ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀಲಿಕ್ಕೆ ಪ್ರಾರಂಭಿಸುವಂಥವಾಗಿರ್ತವೆ ಈಗ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಕ್ರಿಸ್ತನೇ ನಮ್ಮ ಜೀವ ಎಂಬುದಾಗಿ ಇದರ ಮೇಲೆ ನಾವು ಕೆಲವು ಸಂಗತಿಗಳನ್ನು ನಾನು ಅರಕೆ ಮಾಡಿಸ್ತೇನೆ ನಾವೆಲ್ಲ ನಾವು ಅರಕೆ ಮಾಡ್ತಾ ಹೋಗೋಣ ಕಣ್ಣುಗಳನ್ನು ಮುಚ್ಚಿ ನಾವು ಸ್ತೋತ್ರ ಮಾಡೋಣ ಹಲಲೂಯ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಜೀಸಸ್ ಹಲಲೂಯ ಕಮನ್ ಎಲ್ಲರೂ ನಾವು ಸ್ತೋತ್ರ ಮಾಡೋಣ ಎಲ್ಲರೂ ನಾವು ಒಪ್ಪಿಕೊಳ್ಳೋಣ ದೇವರ ವಾಕ್ಯ ಯರ್ಮೆಯನ ಪ್ರವಾದನ ಗ್ರಂಥ ಹದಿನೇಳನೇ ಸಂಧಿ ಐದರಿಂದ ಹತ್ತನೇ ವರ್ಷ ತನಕ ಏನು ಹೇಳಿದೆಯೋ ಅದನ್ನೆಲ್ಲ ಒಂದು ಸಾರಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ ಮನುಷ್ಯ ಮಾತ್ರದವಲೇ ಭರವಸೆವಿಟ್ಟು ಯೋಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಎಂಬುದಾಗಿ ಆದ್ದರಿಂದ ನಾವೇ ನಾವು 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 ಒಂದು ದೇವರ ಹತ್ರ ಒಂದು ಅರಿಕೆ ದೇವರ ಸಮ್ಮುಖದಲ್ಲಿ ಒಂದು ಅರಿಕೆಯನ್ನು ನಾವು ಮಾಡೋಣ ಸ್ವಾಮಿ ನಾನು ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಡುವವನಲ್ಲ ಭರವಸೆವಿಡೋದು ಇಲ್ಲ ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರಿಂದ ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಮನುಷ್ಯ ಮಾತ್ರದವರಲ್ಲಿ ನನ್ನ ಶರೀರದಲ್ಲಿ ಕಾಣುವ ಲೋಕದ ಯಾವುದೇ ಸಂಗತಿಗಳಲ್ಲಿ ನಾನು ಭರವಸೆವಿಡುವುದನ್ನು ನಾನು ತಿರಸ್ಕರಿಸಿದ್ದೇನೆ ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಡುವುದರಿಂದ ನಾನು ಬಿಡುಗಡೆ ಹೊಂದಿದ್ದೇನೆ ಮನುಷ್ಯ ಮಾತ್ರದವರಲ್ಲಿ ಭರವಸೆವಿಡುವಂಥದ್ದೇ ಶಾಪಕ್ಕೆ ಕಾರಣ ಎಂಬುದಾಗಿ ನಾನು ತಿಳಿದಿದ್ದೇನೆ ನಾನು ಏಸು ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ನಾನು ದೇವರನ್ನೇ ನಂಬುತ್ತೇನೆ ದೇವರ ಸಾಮರ್ಥ್ಯದಲ್ಲಿಯೇ ನಾನು ಭರವಸೆ ದೇವರಲ್ಲಿಯೇ ನಾನು ಉಲ್ಲಾಸಿಸುತ್ತೇನೆ ಹೆಚ್ಚಳ ಪಡುತ್ತೇನೆ ದೇವರಲ್ಲಿಯೇ ನನ್ನ ಗುರುತಿಸುವಿಕೆಯನ್ನು ನಾನು ಗುರುತಿಸಿಕೊಳ್ಳುತ್ತೇನೆ ಎಂಬುದಾಗಿ ನಾನು ಬೆಳಕಿಗೆ ದಾಟಿದ್ದೇನೆ ಕರ್ತಾನೆ ನಾನು ಯಹೋವನನ್ನು ತೊರೆಯುವವನಲ್ಲ ಯಹೋವನಲ್ಲಿಯೇ ಭರವಸೆವಿಟ್ಟಂಥ ವ್ಯಕ್ತಿ ಯಹೋವನನ್ನು ಸೇರಿ ಸೇರಿಕೊಂಡಂಥ ವ್ಯಕ್ತಿ ಯಹೋವನಲ್ಲಿಯೇ ಕ್ರಿಸ್ತನಲ್ಲಿಯೇ ಜೀವಿಸುವಂಥ ವ್ಯಕ್ತಿ ನಾನಾಗಿದ್ದೇನೆ ಹಲಲೂಯ್ಯ ಈ ರೀತಿ ಶಾಪದಿಂದ ಆಶೀರ್ವಾದಕ್ಕೆ ಮರಣದಿಂದ ಜೀವಕ್ಕೆ ಪಾಪದಿಂದ ದೇವರ ನೀತಿಗೆ ನಾನು ತಿರುಗಿಕೊಂಡಿದ್ದೇನೆ ದೇವರೇ ಕ್ರಿಸ್ತನೇ ಪವಿತ್ರಾತ್ಮನೇ ನನ್ನ ಭರವಸವಾಗಿದ್ದಾನೆ ಆತನಲ್ಲಿಯೇ ನನ್ನ ಭರವಸೆ ಇರುವಂಥದ್ದಾಗಿದೆ ಆತನನ್ನು ಬಿಟ್ಟರೆ ಬೇರೆ ಯಾವುದನ್ನು ನಾನು ಭರವಸೆ ಮಾಡಿಕೊಳ್ಳುವುದಿಲ್ಲ ಯಾವುದು ನನ್ನ ಆಧಾರವಲ್ಲ ನನ್ನನ್ನು ಸೃಷ್ಟಿ ಮಾಡಿದಾತನೇ ನನಗೆ ಜೀವಶ್ವಾಸವನ್ನು ಆತನೇ ನನಗೆ ಜೀವವಾಗಿರುವ ಕ್ರಿಸ್ತನೇ ನನ್ನ ಭರವಸೆಯಾಗಿದ್ದಾನೆ ಆತನಲ್ಲಿಯೇ ನಾನು ಉಲ್ಲಾಸ ಪಡುತ್ತೇನೆ ಆತನಲ್ಲಿಯೇ ನಾನು ಹೆಚ್ಚಳ ಪಡುತ್ತೇನೆ ನನ್ನಲ್ಲಿರುವ ಕ್ರಿಸ್ತನಲ್ಲಿಯೇ ನಾನು ಧೈರ್ಯವನ್ನು ನಾನು ತಗೊಳ್ಳುತ್ತೇನೆ ನನ್ನ ಜೀವನದ ಪ್ರತಿ ಸಂದರ್ಭದಲ್ಲೂ ಪ್ರತಿ ಪರಿಸ್ಥಿತಿಯಲ್ಲೂ ನನ್ನಲ್ಲಿರುವ ನನ್ನಲ್ಲಿ ಇರುವಂಥ ನನಗೆ ಜೀವವಾಗಿರುವಂಥ ಕ್ರಿಸ್ತನಲ್ಲಿಯೇ ನಾನು ಧೈರ್ಯವನ್ನು ತಗೊಳ್ಳುತ್ತೇನೆ ನನ್ನ ಧೈರ್ಯಕ್ಕೆ ನನ್ನ ಭರವಸೆಗೆ ನನ್ನ ಉಲ್ಲಾಸಕ್ಕೆ ನನ್ನ ಸಂತೋಷಕ್ಕೆ ಕಾರಣ ನನ್ನಲ್ಲಿ ಇರುವ ಕ್ರಿಸ್ತನೇ ನನ್ನನ್ನು ಸೃಷ್ಟಿ ಮಾಡಿರುವ ಕ್ರಿಸ್ತನೇ ನನ್ನ ಜೀವವಾಗಿರುವ ಕ್ರಿಸ್ತನೇ ನನ್ನಲ್ಲಿರುವ ಕ್ರಿಸ್ತನೇ ನನ್ನ ಜೀವವಾಗಿದ್ದಾನೆ ನನ್ನ ಆಧಾರವಾಗಿದ್ದಾನೆ ನನ್ನ ಭರವಸೆಯಾಗಿದ್ದಾನೆ ನನ್ನ ನೀತಿ ನನ್ನ ರಕ್ಷಣೆ ನನ್ನ ಜ್ಞಾನ ನನ್ನ ಐಶ್ವರ್ಯ ನನ್ನಲ್ಲಿ ಇರುವಂಥ ಕ್ರಿಸ್ತನೇ ಆಗಿದ್ದಾನೆ ನನ್ನಲ್ಲಿ ಇರುವಂಥ ಕ್ರಿಸ್ತನೇ ಆಗಿದ್ದಾನೆ ಆತನ ಬಲವು ನನ್ನ ಆಧಾರವು ಆತನ ಜೀವವು ನನ್ನ ಆಧಾರವು ಆತನ ಜ್ಞಾನವು ನನ್ನ ಆಧಾರವು ಆತನ ಮಹಿಮೆ ನನ್ನ ಆಧಾರವು ಆತನ ಐಶ್ವರ್ಯ ನನ್ನ ಆಧಾರವು ಆತನ ಅಧಿಕಾರ ನನ್ನ ಆಧಾರವು ಆತನೇ ಈ ಲೋಕದ ನನ್ನ ಜೀವನದ ಪ್ರತಿ ವಿಷಯದಲ್ಲೂ ಆತನೇ ನನ್ನ ಪ್ರಭಾವದ ನಿರೀಕ್ಷೆಗೆ ಆಧಾರವಾಗಿದ್ದಾನೆ ನನ್ನ ಪ್ರಭಾವದ ನಿರೀಕ್ಷೆಗೆ ನನ್ನಲ್ಲಿರುವಂಥ ಕ್ರಿಸ್ತನೇ ಆಧಾರವಾಗಿದ್ದಾನೆ ಆತನಲ್ಲಿಯೇ ನಾನು ಜೀವಿಸ್ತಿದ್ದೇನೆ ಆತನಲ್ಲಿಯೇ ನಾನು ಚಲಿಸ್ತಿದ್ದೇನೆ ಆತನಲ್ಲಿಯೇ ನಾನು ಇರುವಂಥ ವ್ಯಕ್ತಿಯಾಗಿದ್ದೇನೆ ಆತನೇ ನನ್ನ ರಕ್ಷಣೆಗೂ ಮಾನಕ್ಕೂ ಆಧಾರವಾಗಿದ್ದಾನೆ ನನ್ನ ಉದ್ಧಾರ ಮೂಡಣದಿಂದ ಪಡವಣದಿಂದ ಕಾಣುವ ಲೋಕದಿಂದ ಬರುವಂಥದ್ದಲ್ಲ ಅದು ನನ್ನಲ್ಲಿರುವ ಕ್ರಿಸ್ತನಿಂದಲೇ ಮೇಲನ ಲೋಕದಿಂದಲೇ ಕಾಣದ ಲೋಕದಿಂದಲೇ ಬರುವಂಥದ್ದಾಗಿದೆ ನಾನಿದನ್ನು ನಂಬುತ್ತೇನೆ ಥ್ಯಾಂಕ್ ಯು ಚೀಸಸ್ ಕಮನ್ ಕಮನೆಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ ಇದರಿಂದ ನಾನು ಎಡಕ್ಕೆ ಬಲಕ್ಕೆ ತೊಲಗಲ್ಲ ಕರ್ತನೆ ನನ್ನ ಸಹಾಯ ಎಲ್ಲಿಂದ ಬರ್ತದೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯ ಎಲ್ಲಿಂದ ಬರ್ತದೆ ಭೂಮಿ ಉಂಟು ಮಾಡಿರುವ ಯೋವನಿಂದಲೇ ಕ್ರಿಸ್ತನಿಂದಲೇ ನಮ್ಮ ಸಹಾಯ ಬರುವಂಥದ್ದಾಗಿದೆ ಅದಕ್ಕೆ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲೂ ನಾನು ಮೇಲಕ್ಕೆ ನೋಡುತ್ತೇನೆ ನನ್ನಲ್ಲಿರುವ ಕ್ರಿಸ್ತನನ್ನು ನಾನು ದೃಷ್ಟಿಸ್ತೇನೆ ಆತನನ್ನೇ ನಾನು ನಂಬುತ್ತೇನೆ ನನ್ನ ಹೃದಯವನ್ನು ಆತನಲ್ಲಿ ಅಲ್ಲದೆ ಬೇರೆ ಕಡೆ ನೋಡದಂತೆ ನಾನು ತೀರ್ಮಾನಿಸ್ತೇನೆ ಪವಿತ್ರಾತ್ಮನೇ ಇದಕ್ಕೆ ನನ್ನನ್ನು ಬಲಪಡಿಸುವಂಥ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಜ್ಞಾನದಲ್ಲಿ ನನ್ನನ್ನು ನಜಿಸುವಂಥ ಸತ್ಯದ ಆತ್ಮನೇ ನಿಮಗೆ ಸ್ತೋತ್ರ ಕರ್ತಾನೆ ಈ ರೀತಿ ನಿನ್ನಲ್ಲಿ ಮಾತ್ರ ಭರವಸೆವಿಟ್ಟು ಈ ಲೋಕಯಾತ್ರೆಯಲ್ಲಿ ಕರ್ತಾನೆ ಜಯಶಾಲಿಗಳಾಗಿ ಆಶೀರ್ವಾದ ಭರಿತರಾಗಿ ಫಲಭರಿತರಾಗಿ ಈ ಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ನಜಿಸುವುದಕ್ಕಾಗಿ ಸ್ತೋತ್ರ ಘನಮಾನ ಮಹಿಮೆಗಳನ್ನ ನಿಮಗೆ ಸಲ್ಲಿಸ್ತೇವೆ ಕರ್ತನೆ ಆಮೇಲೆ ಪ್ರೀತಿಯ ಪರಲೋಕದ ತಂದೆ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಇಷ್ಟು ತನಕ ಸ್ವಾಮಿ ಮೆಡಿಟೇಷನ್ ಎಂಬುವಂಥದ್ದು ಯಾಕೆ ಬೇಕು ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ಯಾಕಾಗಿ ಅಗತ್ಯ ಎಂಬುದಾಗಿ ನಾವು ತಿಳ್ಕೊಂಡೆವು ನಮಗೆ ಜೀವವಾಗಿರುವ ಕ್ರಿಸ್ತನು ಎಂಬುದಾಗಿ ಈ ವಾಕ್ಯದ ಮೇಲೆ ಸ್ವಾಮಿ ನಾವು ಅರಿಕೆ ಮಾಡ್ತಾ ಬಂದೆವು ಈ ಸತ್ಯವು ನಮ್ಮೆಲ್ಲರ ಹೃದಯದಲ್ಲಿ ಕರ್ತನೆ ನೂರರಷ್ಟು ಫಲಿಸುವ ಹಾಗೆ ನೆಲಗೊಳಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ನಮ್ಮ ಹೃದಯವು ಎಷ್ಟು ಮಾತ್ರಕ್ಕೂ ಎಳಕ್ಕೂ ಬಲಕ್ಕೂ ತಿರುಗದೆ ನಮ್ಮ ಜೀವವಾಗಿರುವ ನಿನ್ನ ಮೇಲೆ ಭರವಸೆವಿಟ್ಟು ಈ ಲೋಕದ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಫಲಭರಿತರಾಗಿ ಜೀವಿಸುವಂತೆ ನೀನು ನಜಿಸುವುದಕ್ಕಾಗಿ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ ಆಮೇಲೆ